श्री गुरुभ्यो नमः हरिः ओम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। जयति पराशरसूनुः सत्यवती हृदयनन्दनो व्यासः यस्य अस्य कमलगलितं वाङ्मयममृतं जगत्पिबति। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। चित्रैः पदैश्च गंभीरैः वाक्यैर्मानैरखण्डितैः गुरुभावं व्यञ्जयन्ती भाति श्री जयतीर्थवाक्। अञ्जना सूनुसान्निध्या द्विजगेन विराजितं अजितप्रीतिजनकं भजेऽहं विजयध्वजम्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। मायि भववैरिणे मध्वराद्दान्तवनचारिणे वचो नखरिणे वादिराजकेसरिणे नमः। दुर्वादिध्वान्तरवजे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। अनवद्यात्मचारित्र्यं वादिखद्योतभास्करं विद्यामान्यगुरून् वन्दे विद्या विद्योतभास्वरं। तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। श्रीगुरुभ्यो नमः श्रीविश्वेशतीर्थगुरुभ्यो नमः। आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। रावण सीतादेवी बेकादष्टु आमिषगळन्नु तोरिसि ಏನು ಬೇಕಾದರೂ ಕೊಡುವ ಸಾಮರ್ಥ್ಯ ನನ್ನ ಹತ್ರ ಇದೆ, ಇಡೀ ಜಗತ್ತಿನಲ್ಲೆಲ್ಲ ಪರಾಕ್ರಮಿ ಅಂತ ಹೇಳಿದ್ರೆ ಅದು ನಾನೇ, ನನ್ನನ್ನು ಬಿಟ್ಟರೆ ಮತ್ತೊಬ್ಬ ಪರಾಕ್ರಮಿ ಇಲ್ಲ. ನಿನ್ನ ಜೀವನದಲ್ಲಿ ನೀನು ಈ ಸುಖ ಪಡಲಿಕ್ಕೆ ಅಂತ ಯಾವ ಕಷ್ಟವನ್ನು ಪಡಬೇಕಾಗಿಲ್ಲ, ಅಷ್ಟೆಲ್ಲ ಐಶ್ವರ್ಯ ನನ್ನ ಹತ್ರ ಇದೆ, ಅದನ್ನೆಲ್ಲ ನೀನು ಅನುಭವಿಸಿ ಸುಖವಾಗಿರು. ನೀನು ಮಾತ್ರ ಅಲ್ಲ, ನಿನ್ನ ಇಡೀ ಬಂಧು ಬಾಂಧವರು ಎಲ್ಲರನ್ನು ಕರ್ಕೊಂಡು ಬಾ, ಎಲ್ಲ ನನ್ನ ಅರಮನೆಯಲ್ಲೇ ಇರಲಿ, ಎಲ್ಲರೂ ಸುಖವಾಗಿರಲಿ. ಇಷ್ಟೆಲ್ಲ ಆಮಿಷಗಳನ್ನು ಸೀತಾದೇವಿಯ ಮುಂದೆ ಇಟ್ಟರೆ ಸೀತಾದೇವಿ ಮಾತ್ರ ರಾವಣನನ್ನು ನೀನು ಯಾವುದಕ್ಕೂ ಸಮಾನನಲ್ಲಪ್ಪ, ನಿನ್ನ ಇಡೀ ಸಂಪತ್ತಿರಬಹುದು, ನೀನಿರಬಹುದು, ಎಲ್ಲ ನನಗೆ ತೃಣಕ್ಕೆ ಸಮಾನ ಅದು. ನೀನು ಸೀತಾದೇವಿ ಎಷ್ಟು ದಿಟ್ಟತನದ ಮಾತುಗಳನ್ನು ರಾಮಚಂದ್ರ ದೇವರಿಗೆ ಆಡ್ತಾರೆ, ರಾವಣನಿಗೆ ಆಡ್ತಾರೆ ಅಂತ ಹೇಳಿದರೆ ನೋಡು, ನಿನಗೆ ಬದುಕೋ ಆಸೆ ಇದ್ದರೆ, ಅವರಿಷ್ಟೆಲ್ಲ ಆಸೆ ತೋರಿಸಿದರೆ ಮತ್ತೊಬ್ಬರಾಗಿದ್ದರೆ ಅವ್ರ ಹಿಂದೆ ಹೊರಟೋಗ್ಬಿಡ್ತಾ ಇದ್ರು. ಆದರೆ ಸೀತಾದೇವಿ ಹೇಳ್ತಾಳೆ, ನಿನಗೆ ಬದುಕೋ ಆಸೆ ಇದ್ದರೆ ನನ್ನ ಗಂಡನ ಕಣ್ಣಿಗೆ ಕಾಣಿಸಿಕೊಳ್ಳಬೇಡ, ಕಾಣಿಸಿಕೊಂಡು ಬದುಕಬೇಕು ಅನ್ನೋ ಆಸೆ ಇದ್ದರೆ ಶರಣಾಗತಿಯನ್ನು ಹೊಂದು, ಶರಣಾಗತ ಪರಿಪಾಲಕ. ನೀನು ಕಾಲಿಗೆ ಬಿದ್ದು ನಾನು ಮಾಡಿ ತಪ್ಪಾಯಿತು ಅಂತ ಹೇಳು, ಇಷ್ಟು ದೊಡ್ಡ ಅಪರಾಧವನ್ನು ಕ್ಷಮಿಸತಕ್ಕಂತಹ ದೊಡ್ಡ ಗುಣ ಅದು ರಾಮಚಂದ್ರ ದೇವರಲ್ಲಿದೆ ಅಂತ. ಅದನ್ನೇ ಮೊದಲನೇ ನಾವು ನೋಡ್ತಾ, ರಾಮಾಯಣದಿಂದ ರಾಮಚಂದ್ರ ದೇವರು ತಾವೇ ಒಬ್ಬ ಮನುಷ್ಯನಲ್ಲಿ ಏನು ಇರಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಅದೇ ರೀತಿಯಲ್ಲಿ ತಾವು ನಡ್ಕೊಂಡ್ರು ಅನ್ನೋದಕ್ಕೆ ರಾಮಚಂದ್ರ ದೇವರಲ್ಲಿ ಒಳ್ಳೆ ಕ್ಷಮಾಗುಣ, ಎಲ್ಲರನ್ನ ಕ್ಷಮಿಸ್ತಾರೆ. ಇಂಥ ನೀಚ ಅಪರಾಧವನ್ನು ಮಾಡಿರುವ ರಾವಣನನ್ನು ಕೂಡ ರಾಮಚಂದ್ರ ದೇವರು ಕ್ಷಮಿಸ್ತಾರೆ ಅಂತ ಹೇಳಿದ್ರೆ ಕ್ಷಮಾಗುಣಕ್ಕೆ ಅಂತ ಬೆಲೆ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಚಿಕ್ಕ ಪುಟ್ಟ ತಪ್ಪುಗಳಿಗೇನೆ ವರ್ಷ ವರ್ಷಗಳ ಕಾಲ ಮುಖವನ್ನೇ ನೋಡೋದಿಲ್ಲ, ಮುಖ ನೋಡಿ ಮಾತಾಡೋದೇ ಇಲ್ಲ, ಈ ಥರದ ಜನರು ಇರ್ತಾರೆ. ಕೆಲವರು ಅದನ್ನೊಂದು ಪ್ರತಿಷ್ಠೆಯ ರೀತಿಯಲ್ಲಿ ಹೇಳ್ತಿರ್ತಾರೆ, ನಾವು ನಮ್ಮ ಅಣ್ಣನ ಮುಖ ನೋಡಿ 20 ವರ್ಷ ಆಯಿತು, ಎದುರುಗಡೆ ಬಂದರೂ ನಾನು ಮಾತಾಡೋದಿಲ್ಲ ಗೊತ್ತಾ ಅಂತಾರೆ, ಅವನು ಏನಾಗಿದ್ದಾನೆ ಗೊತ್ತಿಲ್ಲ ಅಂತ ಇರ್ತಾರೆ. ಇದರಲ್ಲೆಲ್ಲ ಪ್ರತಿಷ್ಠೆ ಕಾಣ್ತಾರೆ. ರಾಮಚಂದ್ರ ದೇವರನ್ನ ನೋಡಿದಾಗ ಅವ್ರು ನಡ್ಕೊಂಡು ಬಂದ ರೀತಿ ಅದನ್ನು ನೋಡಿದರೆ ನಮಗಾಗ ಗೊತ್ತಾಗತ್ತೆ, ಅಂಥ ಕೈಕೇಯಿ ಕಾಡಿಗೆ ಕಳಿಸಿದರೂ ಕೂಡ ರಾಮಚಂದ್ರ ದೇವರು ವಿಚಾರಿಸಬೇಕಾದ್ರೆ ಮೊದಲು ಅವರು ಬಾಯಿ ತೆಗೆದು ಕೇಳೋದೇ ಕೈಕೇಯಿ ಚೆನ್ನಾಗಿದ್ದಾಳ ಅಂತ. ಯಾರಿಗೆ ಬರುತ್ತಿಂತ ಕ್ಷಮಾಗುಣ? ತನ್ನ ಹೆಂಡತಿಯನ್ನೇ ಅಪಹರಿಸಿಕೊಂಡು ಹೋಗಿದ್ದಾನೆ, ಕಾಡಿನಲ್ಲಿ ಇಷ್ಟೆಲ್ಲ ಶ್ರಮಪಟ್ಟು ಹುಡುಕ್ತಾ ಇದ್ದಾರೆ, ಕೊನೆಗೊಂದು ದಿನ ಹುಡುಕಿದಾಗ ಸಿಕ್ಕರೆ, ಸಿಕ್ಕಿದಾಗಲೂ ಕೂಡ ಅವನು ಬಂದು ಕಾಲಿಗೆ ಬೀಳ್ತಾನೆ ಅಂದಾಗ ಸರಿ ಆಯ್ತು ಬಿಡು, ನೀನು ಮಾಡಿದ್ದೇನು ದೊಡ್ಡ ತಪ್ಪಲ್ಲ ಪರವಾಗಿಲ್ಲ ಅಂತ ಕ್ಷಮಿಸ್ತಾರೆ ಅಂದರೆ ಆ ಕ್ಷಮಾಗುಣಕ್ಕೆ ಅಂತ ಬೆಲೆ ಇದೆ.
ಜೀವನದಲ್ಲಿ ಅಂಥ ಕ್ಷಮಾಗುಣವನ್ನು ಅಳವಡಿಸಿಕೊಳ್ಳಬೇಕು ಅಂತ ಆ ರಾಮಚಂದ್ರ ದೇವರು ಸಾರಿದ ರೀತಿ ಅದು ಈ ರಾಮಾಯಣದಿಂದಾಗಿ ನಮಗೆ ಗೊತ್ತಾಗುತ್ತೆ. ಸೀತಾದೇವಿಯಲ್ಲಿ ಅದು ನಿಶ್ಚಯವಾಗಿ ಗೊತ್ತಿದೆ. ರಾಮಚಂದ್ರ ದೇವರಿಗೆ ಶರಣಾಗತರಾಗಿ ಬಿಟ್ಟರೆ ಖಂಡಿತವಾಗ್ಲೂ ಕ್ಷಮಿಸ್ತಾರೆ ಅಂತ ಅಂಥ ದಿಟ್ಟವಾದ ಮಾತನ್ನು ಹೇಳ್ತಾರೆ. ನೀನೇನು ನಿನ್ನ ಎಲ್ಲ ಸಂಪತ್ತು ಉಳಿಯುತ್ತೆ, ನೀನು ಉಳಿತೀಯ, ಪ್ರಧಾನವಾಗಿ ಅನುಭವಿಸ್ಲಿಕ್ಕೆ ಬೇಕಾದವನು ನೀನೇ ಅಲ್ವಾ, ನೀನು ಉಳಿತೀಯ, ನಿನ್ನ ಸಂಪತ್ತು ಉಳಿಯುತ್ತೆ, ನಿನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಉಳ್ಕೊಳ್ತಾರಪ್ಪ, ಒಂದೇ ಒಂದು ಶರಣಾಗತಿಯನ್ನು ಹೊಂದು, ನಾನು ಮಾತ್ರ ನೀನು ಏನೇ ಆಮಿಷ ಒಡ್ಡಿದ್ರು ನಿನ್ನ ಹಿಂದೆ ನಾನು ಬರೋದಿಲ್ಲ. ಒಳ್ಳೆ ಮನೆತನದಿಂದ ಬಂದವರು, ಒಳ್ಳೆ ಸಂಸ್ಕಾರ ಇರೋರು, ಸಂಸ್ಕೃತಿಗೆ ಬೆಲೆ ಕೊಡ್ತಕ್ಕಂತಹ ಜನ ಯಾವತ್ತಿಗೂ ಕೆಟ್ಟ ಕೆಟ್ಟ ಕ್ಷುಲ್ಲಕ ಆಸೆಗಳ ಹಿಂದೆ ಹೋಗೋದಿಲ್ಲ. ಅಂಥವರು ನಿಜವಾಗಲೂ ಕುಲಸ್ತ್ರೀಯರು ಅಂತ ಸೀತಾದೇವಿ ಇಡೀ ಜಗತ್ತಿಗೇನೆ ಬಹಳ ದೊಡ್ಡ ಸಂದೇಶವನ್ನು ಅವತ್ತಿನ ದಿನ ಸೀತಾದೇವಿ ಕೊಡ್ತಾ ಇದ್ದಾಳೆ. ರಾವಣನ ಮುಂದೆ ಈ ಮಾತನ್ನು ಆಡಿದಾಗ ಪರಪುರುಷರನ್ನು ಕಣ್ಣೆತ್ತಿಯೂ ನೋಡಲ್ಲ ಅವರು, ಅಂಥದ್ರಲ್ಲಿ ಪರಪುರುಷರನ್ನೇ ನೋಡೋದಿಲ್ಲ ಅಂತಾದ ಮೇಲೆ ಅವರ ಆಸ್ತಿ, ಅವರ ಪ್ರತಿಷ್ಠೆ, ಅವರು ಏನನ್ನು ಬೇಕಾದರೂ ಸಂಪಾದನೆ ಮಾಡಿರಲಿಲ್ಲ, ಅದನ್ನು ಕಟ್ಕೊಂಡು ನನಗೇನಾಗಬೇಕಾಗಿಲ್ಲ ಅನ್ನುವ ರೀತಿಯಲ್ಲೂ ಬದುಕಬೇಕು. ನನಗಿರುವ ಸಂಪತ್ತು, ನನ್ನ ಪತಿ ಇವರೇ ನನಗೆ ಪ್ರಧಾನ ಸಂಪತ್ತು, ಅವರನ್ನು ಬಿಟ್ಟರೆ ಮತ್ತೊಬ್ಬರನ್ನು ನಾನು ಸರ್ವಥಾ ನೋಡೋದಿಲ್ಲ. ಹೀಗೆ ಜೀವನದಲ್ಲಿ ನಾವು ಬದುಕಬೇಕು. ಮತ್ತೇನು, ಎಲ್ಲೋ ಕೆಲವರು ಬರೀ ಬಾಯಿ ಮಾತಿಗೆ ಹೇಳಿದ್ರೇನೆ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋರು ಬೇಕಾದಷ್ಟು ಜನ ಇದ್ದಾರೆ. ಬರೀ ಬಾಯಿ ಮಾತಿಗೆ ಹೇಳ್ತಾರಷ್ಟೇ, ಇಷ್ಟು ಸಂಪತ್ತಿದೆ ಅಂದ್ರೆ ಅವ್ರ ಹಿಂದೆ ಹೋಗೋರಿದ್ದಾರೆ. ಆದರೆ ಸೀತಾದೇವಿ ಬರೀ ಬಾಯಿ ಮಾತಲ್ಲ, ಅವನು ತಂದು ತಂದು ಸುರಿದಿದ್ದಾನೆ. ಅಶೋಕವನವನ್ನು ನೋಡಿದರೆ ಸಾಕು ಗೊತ್ತಾಗುತ್ತೆ ಇವನ ಹತ್ರ ಎಷ್ಟು ಸಂಪತ್ತಿದೆ ಅಂತ. ಕೆಲವರು ಆಡ್ಕೊಳ್ಳಿಕ್ಕೆ ಹೇಳ್ತಿರ್ತಾರೆ, ಅವರ ಮನೆ ಸಂಪತ್ತು ನೋಡಲಿಕ್ಕೆ ಅವರ ಬ್ಯಾಂಕ್ ಬ್ಯಾಲೆನ್ಸೋ ಅಥವಾ ಇನ್ನೊಂದು ಮತ್ತೊಂದು ನೋಡಬೇಕಾಗಿಲ್ಲ, ಅವ್ರು ಸಾಕಿರೋ ನಾಯಿ ನೋಡಿದರೆ ಸಾಕು ಅಂತ. ಎಷ್ಟು ಲಕ್ಷದ ನಾಯಿನೇ ಸಾಕೊಂಡಿದ್ದಾರೆ ಅವರು, ಹಾಗಿದ್ದ ಮೇಲೆ ಅವ್ರ ಸಂಪತ್ತು ಇನ್ನು ಹೇಗಿರಬೇಡ ಲೆಕ್ಕ ಹಾಕಿ ಅಂತ ಕೆಲವರು ಹೇಳ್ತಿರ್ತಾರೆ. ಕೆಲವರು ಅವ್ರು ನೋಡಿ ಎಂಥ ಕಾರ್ ತಗೊಂಡಿದ್ದಾರೆ, ಎಂಥ ಗಾಡಿ ತಗೊಂಡಿದ್ದಾರೆ. ಹಾಗೆ ಆ ಅಶೋಕ ಆ ವನವನ್ನು ನೋಡಿದರೆ ಸಾಕು, ಅಲ್ಲಿರುವ ಸೌಂದರ್ಯ ಅದನ್ನು ನೋಡಿದ್ರೇನೆ ಇವನು ಎಂಥ ಶ್ರೀಮಂತ ಅಂತ ಗೊತ್ತಾಗತ್ತೆ. ಅಂಥ ಶ್ರೀಮಂತಿಕೆಯ ಮಧ್ಯದಲ್ಲಿ ಸೀತಾದೇವಿ ಕೂತ್ಕೊಂಡು ಆಡುವಂತಹ ಮಾತಿದು. ಇಡೀ ಸ್ತ್ರೀಯರ ಕುಲಕ್ಕೇನೆ ಸೀತಾದೇವಿ ಕೊಟ್ಟಿರತಕ್ಕಂತಹ ಸಂದೇಶ. ನಾವು ಸಂಪತ್ತಿಗೆ ಒಳಗಾಗಿ, ಸಂಪತ್ತಿನ ಆಸೆಗೊಳಗಾಗಿ ನಮ್ಮ ಜೀವನವನ್ನ, ನಮ್ಮ ಶೀಲವನ್ನ ಕಳ್ಕೊಳ್ಳಿಕ್ಕೆ ಸರ್ವಥಾ ಹೋಗಬಾರದು. ಅದು ಬಹಳ ನೀಚ ಕೆಲಸ. ಅಂಥ ಕೆಲಸವನ್ನ ಒಳ್ಳೆಯ ಮನೆತನದಿಂದ ಬಂದಿರತಕ್ಕಂಥವರು, ತಂದೆ ತಾಯಿಯ ಮೇಲೆ ಬೆಲೆ ಇರತಕ್ಕಂತಹ ಜನ ಖಂಡಿತವಾಗಲೂ ಕೂಡ ಹೋಗೋದಿಲ್ಲ ಅನ್ನುವ ಸಂದೇಶವನ್ನು ಕೊಟ್ಟು ಇಷ್ಟು ಹೇಳಿದ್ರೆ ಮತ್ತೆ ರಾವಣನಿಗೆ ಸಂತೋಷ ಎಲ್ಲಿಂದ ಆಗಬೇಕು? ವಿಪರೀತ ಕೋಪ ಬರುತ್ತೆ ಅವನಿಗೆ, ಬೈತಾನವನು ಏನಂತ ಅನ್ಕೊಂಡಿದ್ಯಾ ನಿನ್ನನ್ನು, ಹಾಗಾದ್ರೆ ನನಗೆ ಉಪದೇಶ ಕೊಡ್ತಾ ಇದ್ದೀಯಾ, ದಾರಿ ತಪ್ಪಿ ಹೋಗಬೇಡ ಅಂತ ನನಗೆ ಹೇಳ್ತೀಯ, ರಾಮಚಂದ್ರ ದೇವರು ನನ್ನನ್ನೇ ಸಂಹಾರ ಮಾಡ್ತಾರೆ ಅಂತೀಯ, ನಾನಿನ್ನು ಕಾಯೋದಿಲ್ಲ ಅಂತ ಹೇಳ್ತಾನವನು. ನೋಡು, ದ್ವೌ ಮಾಸೌ ರಕ್ಷಿತವ್ಯೌ ಮೇ ಯೋ ವದಿಸ್ತೇ ಮಯಾ ಕೃತಃ ತತಶಯನ ಆರೋಹ ಮಮತ್ವಂ ವರವರ್ಣಿನಿ. ನಿನಗೆ ಇಷ್ಟು ದಿನ ಕಾಲಾವಕಾಶ ಕೊಟ್ಟಿದ್ದೇ ಜಾಸ್ತಿ ಆಯ್ತು, 8-10 ತಿಂಗಳಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ನಿನ್ನ, ನೀನು ಇದೇ ಮಾತು ಹೇಳ್ತಾ ಇದೀಯ, ಬಂದಾಗೆಲ್ಲ ನನಗೆ ಉಪದೇಶ ಮಾಡ್ತೀಯ ನೀನು, ನಾನು ಇನ್ನು ನಿನ್ನನ್ನು ಕ್ಷಮಿಸೋದಿಲ್ಲ, ಇನ್ನು ಕಡೇ 2 ತಿಂಗಳ ಅವಕಾಶ ಕೊಡ್ತೀನಿ ಅಷ್ಟೇ, ಅಷ್ಟರಲ್ಲಿ ನೀನೇನಾದರೂ ನನಗೆ ನನ್ನ ಮಾತಿಗೆ ಒಪ್ಪಿಕೊಂಡು ನನ್ನ ಅರಮನೆಗೆ ಬಂದು ನನ್ನನ್ನು ವಿವಾಹ ಆಗಿ ನನ್ನ ಜೊತೆಯಲ್ಲಿ ಇರಲಿಲ್ಲ ಅಂತಾದರೆ ದ್ವಾಭ್ಯಾಂ ಊರ್ಧ್ವಂತು ಮಾಸಾಭ್ಯಾಂ ಭರ್ತಾರಮ್ಮಾಂ ಅಚಿನ್ವತೀಂ ಮಮತ್ವಾಂ ಪ್ರಾತರಾಶಾರ್ಥಂ ಆಲಭಂತೆ ಮಹಾಸನೆ. ಏನು ಮಾಡೋದಿಲ್ಲ, ಅವನು ಹೇಗೆ ಎದುರಿಸ್ತಾನೆ, ಎಂಥ ಕ್ರೂರಿ ರಾವಣ. ಒಂದು ಹೆಣ್ಣು ಯಾವ ಒಂದು ಸಹಾಯಕ್ಕೆ ಜನರಿಲ್ಲ, ಸುತ್ತಮುತ್ತ ಸಪೋರ್ಟ್ ಮಾಡಿ ಸಮಾಧಾನ ಪಡಿಸ್ತಕ್ಕಂಥ ಜನರಿಲ್ಲ, ಪೂರ್ತಿ ರಾಕ್ಷಸರ ಮಧ್ಯದಲ್ಲಿ ಪಾಪ ಒಂದು ಹೆಣ್ಣು ಕೂತಿದ್ರೆ ರಾವಣ ಹೇಳುವ ಮಾತು, ಇನ್ನೆರಡು ತಿಂಗಳಾದ ಮೇಲೆ ನೀನು ಒಪ್ಕೊಳ್ಳಿಲ್ಲ ಅಂತಾದ್ರೆ ನಾನು ಬೆಳಗಿನ ಫಲಾರ ಹಾಕ್ತೀನಿ ನೀನು ಅಂತ, ಬೆಳಗಿನ ಫಲಾರಕ್ಕೆ ನಿನ್ನನ್ನು ಕತ್ತರಿಸಿ ನಾನೇ ತಿಂದುಬಿಡ್ತೀನಿ ಅಂತ ಹೇಳ್ತಾನೆ. ಈ ಮಾತು ಹೇಳಿದ್ರೆ ಇಷ್ಟು ಘೋರವಾದ ಮಾತನ್ನ ಸೀತಾದೇವಿಯ ಮುಂದೆ ಆಡ್ಬಿಟ್ಟು ಹೋಗ್ತಾನೆ. ಅಷ್ಟೇ ಹೇಳೋದಿಲ್ಲ ಅವನು, ಆ ಸುತ್ತ ಇರೋ ರಾಕ್ಷಸರಿಗೆಲ್ಲ ಹೇಳ್ತಾನಂತೆ, ನೋಡಿ ನೀವು ಸುಮ್ಮನೆ ನೋಡ್ತಾ ಕೂತ್ಕೊಳ್ಬೇಡಿ, ಬೇಕಾದಷ್ಟು ಪ್ರಯತ್ನ ಪಡಬೇಕು, ಇಷ್ಟು ದಿನ ನಿಮಗೆ ಕೊಟ್ಟದ್ದಷ್ಟೇ ಅವಕಾಶ ಅಲ್ಲ, ಇನ್ನೆರಡೇ ತಿಂಗಳಲ್ಲಿ ಸೀತಾದೇವಿ ಒಪ್ಕೊಳ್ಬೇಕು, ಹೇಗಾದ್ರೂ ಮಾಡಿ ನೀವು
ನನಗೆ ಮದುವೆ ಆಗ್ತೀನಿ ಅಂತ ಒಪ್ಪಿಸುವ ಜವಾಬ್ದಾರಿ ನಿಮ್ಮೇಲಿದೆ ಅಂತ ಹೇಳ್ತಾನೆ. ಉಷ್ಟ ಪ್ರಕಾರೈರಪರ ವಕ್ತ್ರೈರ್ ನೇತ್ರೈಸ್ ತಥಾಪರಾಹ ಸೀತಾಂ ಆಶ್ವಾಸಯ ಮಾಸುಹು ತರ್ಜಿತಾಂ ತೇನರ. ಈ ಥರ ಬೈತಾ ಆ ರಾಕ್ಷಸಿಯರಿಗೆಲ್ಲ ಉಪದೇಶ ಮಾಡ್ತಿರ್ತಾನೆ ರಾವಣ. ಪಕ್ಕದಲ್ಲೇ ರಾವಣ ಅಪಹಾರ ಮಾಡಿಕೊಂಡು ಬಂದಿದ್ನಲ್ಲ ದೇವತೆಗಳ ಸ್ತ್ರೀಯರನ್ನ, ದೇವತೆಗಳಿಂದ ಎಷ್ಟೋ ಜನ ಅಪ್ಸರಿಯರನ್ನೆಲ್ಲ ಅಪಹಾರ ಮಾಡಿಕೊಂಡು ಬಂದಿದ್ರೆ ಪಾಪ ಅವರು ಆ ಸೀತಾದೇವಿಯನ್ನು ನೋಡಿ ಆ ಕನಿಕರದಿಂದ ಆ ಕಾರುಣ್ಯದಿಂದ ಅಯ್ಯೋ ಒಂದು ಹೆಣ್ಣಿಗೆ ಇಂಥ ಮಾತಾಡ್ತಾನೆ ಇಷ್ಟೆಲ್ಲ ಭಯ ಹುಟ್ಟಿಸ್ತಾನಲ್ಲ ಅನ್ನುವ ಆ ಬೇಜಾರಿನಿಂದ ಮಾತಾಡೋ ಹಾಗಿಲ್ಲ. ರಾವಣನ ಹಿಂದೆನೆ ನಿಂತಿದ್ದಾರೆ, ಆದರೆ ಕೆಲವರೆಲ್ಲ ಸಂಜ್ಞೆ ಮಾಡ್ತಿದ್ರಂತೆ, ಕಣ್ಣಿಂದಲೇ ಸಂಜ್ಞೆ ಮಾಡ್ತಿದ್ರಂತೆ, ಏನು ಹೆದರ್ಕೊಳ್ಬೇಡಮ್ಮ ರಾಮ ಬರ್ತಾನೆ ಕಾಪಾಡ್ತಾನೆ ಅಂತ ಕಣ್ಣಿಂದಲೇ ಕೆಲವರು ಸನ್ನೆ ಕೈ ಸನ್ನೆಯನ್ನ ಮಾಡ್ತಾ ಇದ್ರು. ಆ ಸ್ತ್ರೀಯರ ಸೂಕ್ಷ್ಮ ವಿಚಾರಗಳನ್ನು ಕೂಡ ವಾಲ್ಮೀಕಿಗಳು ಬಹಳ ಚೆನ್ನಾಗಿ ಇದರಲ್ಲಿ ಸೆರೆ ಹಿಡಿದು ಅದನ್ನು ತೋರಿಸಿಕೊಡ್ತಾರೆ. ಉಷ್ಟ ಪ್ರಕಾರೈರಪರ ವಕ್ತ್ರೈರ್ ನೇತ್ರೈಸ್ ತಥಾಪರಾಹ ಅಂತ ಕಣ್ ಸಂಜ್ಞೆಯಿಂದ ತಾವು ಅವರಿಗೆ ಸಮಾಧಾನವನ್ನು ಪಡಿಸಿದ್ರಂತೆ. ಎಂಥ ಪ್ರಸಂಗ! ರಾವಣ ಇದ್ದಾನೆ, ಹಿಂದೆ ದೇವತಾ ಸ್ತ್ರೀಯರೆಲ್ಲ ನಿಂತ್ಕೊಂಡಿದ್ದಾರೆ, ಅಪಹಾರ ಮಾಡಿಕೊಂಡು ಬಂದಿದ್ದಾನೆ, ಬಲಾತ್ಕಾರದಿಂದ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾನೆ ರಾವಣ. ಸೀತಾದೇವಿಗೆ ಧೈರ್ಯ ಹೇಳುವಂತಹ ಪರಿಸ್ಥಿತಿಯಲ್ಲೂ ಪಾಪ ಅವರಿಲ್ಲ. ಧೈರ್ಯವಾಗಿ ನಾನು ನಿಮಗೆ ಹೇಳ್ತೀನಿ ಅಂತ ಅಷ್ಟು ಧೈರ್ಯದಿಂದ ಹೇಳುವ ಸಾಮರ್ಥ್ಯವೂ ಪಾಪ ಅವರು ಯಾರಿಗೂ ಇಲ್ಲದ ಹಾಗೆ ಆಗೋಗಿದೆ. ಈ ಸ್ಥಿತಿಯಲ್ಲಿ ಅವರು ನಿಂತಿದ್ದಾಗ ಬರೀ ಓಷ್ಟ ಪ್ರಕಾರೈರ್ ಅಪರ ವಕ್ತ್ರೈರ್ ನೇತ್ರೈಸ್ ತಥಾಪರ ಅಂತ ಹೇಳೋ ಹಾಗೆ ಬರೀ ಕಣ್ಸಂಜ್ಞೆಯಿಂದ ಮಾತ್ರ ಅವರನ್ನೆಲ್ಲ ಸಮಾಧಾನ ಪಡಿಸ್ತಾ ಅವರು ಸೀತಾದೇವಿಗೆ ಇನ್ನೆಷ್ಟು ಸಮಾಧಾನ ಹೇಳಲಿಕ್ಕೆ ಸಾಧ್ಯ ಅಷ್ಟೇ ಸಮಾಧಾನವನ್ನು ಮಾತ್ರ ಮಾಡಿದ್ದಾರೆ. ಇಷ್ಟಾದ ಮೇಲೆ ಅವನು ಅಲ್ಲಿರುವ ಎಲ್ಲ ರಾಕ್ಷಸರಿಗೂ ಹೇಳ್ತಾನವನು, ನೋಡು ಇಂದ್ರನಿಗೆ ಶಚಿದೇವಿ ಇದ್ದಾಗೆ ನೀನು ನನಗೆ, ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ದೊಡ್ಡ ದೊಡ್ಡ ರಾಜರು, ಚಕ್ರವರ್ತಿಗಳು, ದೇವತೆಗಳು ಎಲ್ಲ ಅವರನ್ನೆಲ್ಲ ಉದಾಹರಣೆ ಕೊಡ್ತಾನೆ, ಅವ್ರಿಗೆ ಯಾವ ರೀತಿಯಾಗಿ ಆ ಹೆಂಡತಿಗಳಿದ್ದಾರೋ ಹಾಗೆ ನೀನು ನನಗೆ, ನಾನಂತೂ ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಹೇಳಿದಾಗ ಮತ್ತೆ ಸೀತಾದೇವಿ ಯಥಾ ಪ್ರಕಾರ ಬೈತಾಳು, ಏನು ಅಂದ್ಕೊಂಡಿದೀಯಾ, ನಾನು ಯಾರು ಗೊತ್ತಾ, ನನ್ನ ವಂಶ, ನಾನು ಬಂದಿರತಕ್ಕಂಥವಳು ಜನಕರಾಜನ ಮಗಳಾಗಿ ದಶರಥ ಮಹಾರಾಜನ ಸೊಸೆಯಾಗಿ ಬಂದ ನನಗೆ ಇಂಥ ಮಾತಾಡ್ತಿಲ್ಲ, ನಾಚಿಕೆ ಆಗೋದಿಲ್ವ ಅಂತ ಕೇಳ್ತಾಳು. ಸತ್ವಮಿಕ್ಷ್ವಾಕುನಾಥಂ ವೈ ಕ್ಷಿಪನ್ ಕ್ಷಿಪನ್ನಿಹನ ಲಜ್ಜಸೆ ಚಕ್ಷುಷೋರ್ ವಿಷಯಂ ತಸ್ಯ ನತಾವದ್ ಉಪಗಚ್ಛಸಿ, ನಿನಗೇನು ನಾಚಿಕೆ ಆಗೋದಿಲ್ವ ಅಂತ ಕೇಳ್ತಾಳೆ. ನ ಲಜ್ಜಸೆ, ಸ್ವಲ್ಪ ನಿನಗೆ ನಾಚಿಕೆ ಆಗೋದಿಲ್ವ, ಎಷ್ಟು ಕುಲಸ್ತ್ರೀಯರ ಮುಂದೆ ಆಡುವ ಮಾತುಗಳ ಇದೆಲ್ಲ, ನೀನು ಇಷ್ಟು ನೀಚವಾಗಿ ಮಾತಾಡ್ತೀಯಲ್ಲ. ರಾಕ್ಷಸಾಧಮ ರಾಮಸ್ಯ ಭಾರ್ಯಾಂ ಅಮಿತ ತೇಜಸ ಉಕ್ತವಾನಸಿ ಯತ್ಪಾಪಂ ಕ್ವಗತಸ್ತಸ್ಯ ಮೋಕ್ಷಸೆ, ಎಲ್ಲಿ ಹೋಗಿ ಎಂಥ ನೀಚ ನರಕಕ್ಕೆ ಬೀಳ್ತೀಯೋ ಗೊತ್ತಿಲ್ಲ ನೀನು, ನೀನು ನನಗಾಡುವ ಮಾತುಗಳ ಇದೆಲ್ಲ, ರಾಕ್ಷಸಾಧಮ ನೀನು, ಪಾಪಿ ನೀನು ಅಂತ ಬೇಕಾದಷ್ಟು ಶಾಪ ಹಾಕ್ತಿದ್ದಾಳೆ. ಆ ಸ್ಥಿತಿಯಲ್ಲಿ ಏನೋ ಮಾಡೋ ಹಾಗಿಲ್ಲ, ಇಚ್ಛೆ ಪಟ್ಟರೆ ಸಾಕ್ಷಾತ್ ಲಕ್ಷ್ಮೀದೇವಿ ರಾವಣನನ್ನು ಒಂದ್ಸತಿ ನೋಡಿದರೆ ಸಾಕು, ಅಲ್ಲೇ ಸುಟ್ಟು ಬೂದಿ ಆಗೋಗ್ತಾನೆ. ಹಾಗಂತ ಅಲ್ಲೇ ಸುಟ್ಟು ಬೂದಿ ಮಾಡಿದ್ರೆ ಅದನ್ನು ಹೇಳ್ತಾರೆ, ಪಾತಿವೃತ್ಯದ ಸಾಮರ್ಥ್ಯವೂ ಇದೆ, ಅಷ್ಟಲ್ಲದೆ ಸಾಕ್ಷಾತ್ ಲಕ್ಷ್ಮೀದೇವಿ ನೋಡಿದ್ರೇನೆ ಸುಟ್ಟು ಹೋಗ್ತಾನೆ ರಾವಣ. ಆದರೆ ಹಾಗೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದರೆ, ಈ ಭಗವಂತ ತಾನು ಇಷ್ಟು ನಿಯಮ ಅಂತ ಮಾಡಿದ್ದಾನೆ, ನಾವು ಇಲ್ಲಿಗೆ ಬಂದಿದ್ದೀವಿ ಅಂದ ಮೇಲೆ ಅಲ್ಲಿ ಅದೇ ರೀತಿಯಲ್ಲಿ ನಡ್ಕೊಳ್ಬೇಕು. ಯಾರದೋ ಮನೆಗೆ ಹೋಗಿರ್ತೀವಿ, ಅವರ ಮನೆಯ ಸಂಪ್ರದಾಯಗಳು, ಅವರ ಮನೆಯ ಆಚಾರಗಳು, ಅವರ ಮನೆಯಲ್ಲಿ ಬಂದಿರತಕ್ಕಂಥ ವಸ್ತುಗಳಿಗೆ ನಾವು ಸರಿಹೊಂದಿಸ್ಕೊಂಡು ಹೋಗ್ಬೇಕೇ ಹೊರತು ನಮ್ಮ ಮನೆಯಲ್ಲಿ ಇದ್ದಾಗೆ ಅವರ ಮನೆಯಲ್ಲೂ ಇರಬೇಕು ನಾವು ಅಂತ ಬಯಸಿದರೆ ಅದು ನಮ್ಮ ನೀಚತನ ಅಷ್ಟೇ. ಅದು ನಾವು ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೋ ಹಾಗೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಹಾಗೆ ಭಗವಂತ ತಾನು ಅವತಾರ ಮಾಡಬೇಕಾದ್ರೆ ಅವತಾರ ಕಾರ್ಯದ ಉದ್ದೇಶ ಅಂತಿಷ್ಟು ಅಂತ ಹೇಳಿದ್ದಾನೆ. ನಾವು ಅವತಾರ ಮಾಡಬೇಕು, ಮನುಷ್ಯ ರೀತಿಯಲ್ಲಿ ಅವತಾರ ಮಾಡ್ತಾ ಇದ್ದೀವಿ, ಇದ್ದಕ್ಕಿದ್ದ ಹಾಗೆ ದೇವತೆಗಳ ಶಕ್ತಿ ತೋರಿಸೋದು, ಕಣ್ಣಿಂದ ಎಲ್ಲ ಸುಟ್ಟು ಭಸ್ಮ ಮಾಡಿಬಿಡೋದು, ಯಾಕೆ ಈ ಥರದ ಚಿಂತನೆಗಳನ್ನೆಲ್ಲ ಮಾಡಬೇಕು? ನಾವು ಇವಾಗ ಬಂದಿರೋ ಕೆಲಸ ಈ ಫಾರ್ಮ್ಯಾಟಲ್ಲಿ ಮಾಡೋದು ಅಂತ ಹೇಳ್ತಾರಲ್ಲ, ಈಗಿನ ಭಾಷೆಯಲ್ಲಿ ಹೇಳಬೇಕಂತಾದರೆ, ನಾವಿವಾಗ ಮನುಷ್ಯರಾಗಿ ಬಂದಿದ್ದೀವಿ, ಇದೇ ಒಂದು ಮನುಷ್ಯರು ಏನೇನೆಲ್ಲ ಕೆಲಸ ಮಾಡ್ತಾರೋ ಆ ರೀತಿಯಲ್ಲೇ ಮಾಡ್ಕೊಂಡು ಹೋಗ್ಬೇಕು, ಇದ್ದಕ್ಕಿದ್ದ ಹಾಗೆ ದೇವತೆಗಳಾಗ್ಬಿಟ್ಟು ಎಲ್ಲರನ್ನು ಸುಟ್ಟು ಹಾಕಿ ಎಲ್ಲರನ್ನು ಭಸ್ಮ ಮಾಡಿ ಒಂದೇ ಕ್ಷಣದಲ್ಲಿ, ಆ ಥರ ಎಲ್ಲ ಮಾಡಲಿಕ್ಕೋಸ್ಕರ ಬಂದದ್ದಲ್ಲ. ಈ ನಾಟಕವನ್ನೇ ಮಾಡಬೇಕು. ಎಷ್ಟೋ ಜನ ನನ್ನನ್ನು ಒಬ್ಬ ಮನುಷ್ಯ ಅಂತಲೇ ತಿಳ್ಕೊಳ್ಬೇಕು, ನನ್ನನ್ನೊಬ್ಬ ಕುಡುಕ ಅಂತ ಕೆಲವರು ಅಂತಿರ್ತಾರೆ, ರಾಮ ಏನ್ರಿ ಅವನೊಬ್ಬ ಕುಡುಕ, ಅವನನ್ನೇನು ದೇವರು ಅಂತ ಹೇಳ್ತಾರೆ ಅಂತ ಕೆಲವರೆಲ್ಲ ಹುಚ್ಚರು
ಮತಿಭ್ರಮಣೆಗೊಳಗಾಗಿರೋರೆಲ್ಲ ಮಾತಾಡ್ತಿರ್ತಾರೆ. ರಾಮ ಒಬ್ಬ ಕುಡುಕ, ಅವನಿಗೆ ಅವನು ಎಲ್ಲಿ, ಅವನು ಒಬ್ಬ ರಾಜ ಅಷ್ಟೇ, ಅವನು ಅವನು ಬೇಕಾದಷ್ಟು ಜನ ಸ್ತ್ರೀ ಸಂಘ ಮಾಡ್ತಾ ಇದ್ದ ಹಾಗೆ ಹೀಗೆ ಅಂತ ಮತಿಭ್ರಮಣೆ ಆಗಿರ್ತಕ್ಕಂಥ ಕೆಲವರೆಲ್ಲ ಮಾತಾಡ್ತಾರೆ. ಈ ಥರ ಮಾತಾಡಿ ಅವರವರಿಗೆ ಬೇಕಾದ ಸಾಧನೆಯನ್ನು ಮಾಡ್ಕೊಳ್ಬೇಕು ಅವರೆಲ್ಲ. ಹಾಗಾಗಿ ಅಂಥವ್ರು ಹಾಗೆ ಮಾತಾಡಬೇಕು, ಅವ್ರಿಗೂ ಅವಕಾಶ ಕೊಡಬೇಕು ಅಂತ ರಾಮಚಂದ್ರ ದೇವರು ಈ ರೀತಿಯಲ್ಲೆಲ್ಲ ಮಾಡ್ಕೊಂಡು ಬಂದಿದ್ದಷ್ಟೇ. ಕೆಲವರು ಮತಿಭ್ರಮಣೆ ಆಗಿರೋರನ್ನ ಗುರುತಿಸಬೇಕಾದ್ರೆ ಅವರು ಬಾಯಿ ತೆಗೆದು ಮಾತಾಡಬೇಕು, ಅವಾಗಲೇ ಗೊತ್ತಾಗೋದು ನಮಗೆ. ಅವರು ಬಾಯಿ ತೆಗೆದು ಮಾತಾಡಿದಾಗ ಓಹೋ ಇವರು ಯಾಕೋ ಸರಿ ಇಲ್ಲ ಅಂತ ನಮಗೆ ಅವಾಗ ಅರ್ಥ ಆಗುತ್ತೆ. ಆ ಥರದವರು ಹೊರಗಡೆ ಬರಬೇಕು ಅಂತ ರಾಮಚಂದ್ರ ದೇವರು ತಾವು ತೋರಿಸಿಕೊಟ್ಟಿದ್ದಾರೆ. ಅಷ್ಟು ಶಕ್ತಿ ಇದ್ರೂ ಕೂಡ ಅದನ್ನೇನು ಪ್ರಯೋಗ ಮಾಡಿ ರಾವಣನನ್ನು ಸಂಹಾರ ಮಾಡೋದು ಯಾವ ಲೆಕ್ಕವೂ ಅಲ್ಲ. ಆದರೆ ಆ ಕೆಲಸವನ್ನು ಸೀತಾದೇವಿ ಮಾಡಲಿಕ್ಕೆ ಹೋಗ್ಲಿಲ್ವಂತೆ. ಬೇಕಾದಷ್ಟು ಶಾಪ, ಬೈತಾಳೆ ನೀನು ಹಾಳಾಗಿ ಹೋಗ್ತೀಯ, ನಿಜವಾಗ್ಲೂ ನೀನೇನು ಉಳಿಯೋದಿಲ್ಲ ಅಂತ ಹೇಳಿ ಆಮೇಲೆ ರಾವಣ ಅಲ್ಲಿಂದ ಹೊರಡ್ತಾನೆ. ಹೊರಟಾಗ ಅಲ್ಲಿರೋರಿಗೆಲ್ಲ ಆದೇಶ ಮಾಡಿದ್ನಲ್ಲವನು ಅವಾಗಲೇ, ಬೇಕಾದಷ್ಟು ಜನಕ್ಕೆ ನೋಡಿ ಒಟ್ಟಿನಲ್ಲಿ ಒಪ್ಪಿಸ್ಬೇಕಷ್ಟೇ, ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಅಂದಾಗ ಏನೇನೆಲ್ಲ ಹೇಳ್ತಾನವನು, ಸಾಮ ದಾನ ಭೇದ ದಂಡ. ಇಲ್ಲಿ ತನಕ ನಾನು ನಿಮಗೆ ಮೂರೇ ಅವಕಾಶ ಕೊಟ್ಟಿದ್ದೆ, ಸಾಮ ದಾನ ಭೇದ, ಇಷ್ಟರಲ್ಲೇ ಏನಾದರೂ ಮಾಡಿ ಅಂತ. ಸಾಮೋಪಾಯದಿಂದ ನನ್ನ ಬಗ್ಗೆ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿ ನಾನೇ ದೊಡ್ಡವನು ಅಂತ ಅವಳ ಮನಸ್ಸಲ್ಲಿ ಆಸೆ ಹುಟ್ಟಿಸಿ ಅಂತ ನೋಡಿದೆ. ಅಥವಾ ಬೇಕಾದಷ್ಟು ಒಂದಿಷ್ಟು ತಗೊಂಡು ಬಂದು ಆಭರಣಗಳನ್ನು ಅವಳ ಮುಂದೆ ಸುರೀರಿ, ಏ ಬೇಕಾದಷ್ಟು ಸುರೀರಿ. ಅದನ್ನೆಲ್ಲ ನೋಡಿ 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 ವ್ಯಾಮೋಹಕ್ಕೊಳಗಾಗಿ ಓ ಇಷ್ಟೆಲ್ಲ ಇದೆಯಾ, ಹಾಗಾದ್ರೆ ಇನ್ನೂ ಇದೆಯಾ ಅಂತ ಕೇಳಿ ವ್ಯಾಮೋಹಕ್ಕೊಳಗಾಗೋದ್ರೆ, ಅಥವಾ ರಾಮ ಸರಿಯಿಲ್ಲ ಈಗಾಗಲೇ ಬೇರೆಯವ್ರನ್ನ ಮದುವೆ ಆಗಿದ್ದಾನೆ ಅಂತೆಲ್ಲ ಸುದ್ದಿ ಬರ್ತಾ ಇದೆ, ಕಾಡಲ್ಲೇ ಓಡಾಡ್ಕೊಂಡು ಎಷ್ಟು ದಿನ ಅಂತಿರ್ತಾನೆ, ಅಲ್ಲೇ ಯಾರೋ ಕಾಡಲ್ಲಿ ನಿನ್ನ ಹುಡುಕದ ಸಿಗಲಿಲ್ಲ, ಮತ್ತಾರನ್ನು ಮದುವೆ ಆಗಿದ್ದಾನಂತೆ. ಆದ್ರೆ ರಾವಣ ಹಾಗಲ್ಲ, ನಿನಗೋಸ್ಕರ ಅಂತ ಕಾಯ್ತಿದ್ದಾನೆ, ಅಲ್ಲಿರೋ ಅವನು ಮದುವೆ ಆಗಿರುವಂತ ಅಷ್ಟು ಜನರನ್ನು ಬಿಡ್ಲಿಕ್ಕೆ ತಯಾರಿದ್ದಾನೆ, ಆದ್ರೆ ನಿನ್ ರಾಮ ಏನ್ ಮಾಡಿದ, ಆ ಥರ ಮಾಡ್ಲಿಲ್ಲ ಅಂತ ಭೇದೋಪಾಯದಿಂದ ಇಬ್ಬರ ಮಧ್ಯದಲ್ಲೇ ಸೀತಾರಾಮರ ಮಧ್ಯದಲ್ಲೇ ಈ ಥರದ ವಿಷ ಬೀಜಗಳನ್ನೆಲ್ಲ ಬಿತ್ತಿ ನೋಡು ರಾಮ ಸರಿ ಇಲ್ಲ ಅಂತ ಅವಳ ಮನಸ್ಸಿಗೆ ತುಂಬಿ ಇಷ್ಟೇ ಅವಕಾಶ ಕೊಟ್ಟಿದ್ದ. ರಾವಣ ಮುಟ್ಲಿಕ್ಕೆ ಹೋಗಬಾರ್ದು, ಯಾಕೆಂದ್ರೆ ನಾನು ಬಹಳ ಇಷ್ಟಪಟ್ಟಿರ್ತಕ್ಕಂತ ಹೆಣ್ಣು, ನೀವ್ಯಾರು ಮುಟ್ಟೋ ಹಾಗಿಲ್ಲ, ಮುಟ್ಟೋ ಅಧಿಕಾರ ನಿಮಗೆ ಇಲ್ಲವೇ ಇಲ್ಲ, ನಾನು ಮಾತ್ರ ಮುಟ್ಟೋದು ಅಂತ ಅದು ಮುಟ್ಟೋದು ಯಾವಾಗ ಒಪ್ಪಿದ್ರೆ ಆ ಅವಕಾಶ ಇರೋದು ನನಗೆ ಮಾತ್ರ. ಇಷ್ಟು ಕಾಮ ಪೂರಿತನಾಗಿ ಆ ಕಾಮ ತುಂಬಿದ ಮನಸ್ಸಿನಿಂದ ಕಾಮಕ್ಕೆ ವಶನಾದ ವ್ಯಕ್ತಿಯನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು, ಅವನು ಬಹಳ ಅಧೋಗತಿಗೆ ತಲುಪ್ತಾನೆ ಅನ್ನೋದಕ್ಕೆ ರಾವಣ ನಮಗೆ ಜ್ವಲಂತ ದೃಷ್ಟಾಂತ. ಅಷ್ಟು ಕಾಮ ಪೀಡಿತನಾಗಿ ಹೋಗಿದ್ದಾನೆ, ಹಾಗಾಗಿ ಅವರಿಗೆ ದಂಡದ ಅವಕಾಶ ಕೊಟ್ಟಿರಲಿಲ್ಲ. ಆದ್ರೆ ಈಗ ಹೇಳಿದ ಅವನು ಬರೀ ಸಾಮಾಧಾನ ಭೇದ ಅಂತ ಕೂತ್ಕೊಳ್ಬೇಡಿ, ಒಂದೆರಡು ಹೊಡೀರಿ ಅಂತ ನಾವು ಬೇಕಾದ್ರೆ ಒಂದೆರಡು ಏಟು ಹೊಡೆದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅವಳು ಒಪ್ಪಿಕೊಳ್ಬೇಕಷ್ಟೇ, ನಮಗೆ ಒಪ್ಪಿಕೊಳ್ಳೋದು ಪ್ರಧಾನ, ನೀವು ಹೇಗೆ ಒಪ್ಪಿಸ್ತೀರಾ ಅದೆಲ್ಲ ನನಗೆ ಗೊತ್ತಿಲ್ಲ, ಹೊಡೆದ್ರೂ ಪರವಾಗಿಲ್ಲ, ಸೀತಾದೇವಿ ಒಪ್ಕೊಳ್ಬೇಕಷ್ಟೇ ಅಂತ ಹೇಳ್ತಾನೆ. ಆಗ ಅನಾಸಿಕಾಂ ಸಿಂಹಮುಖೀಂ ಗೋಮುಖೀಂ ಸೂಕರಿಮುಖೀಂ ಯಥಾ ಮಧ್ವಶಗಾ ಸೀತಾ ಕ್ಷಿಪ್ರಂ ಭವತಿ ಜಾನಕೀ. ಅವನು ಅವಾಗ ಅವ್ರು ಹೇಳ್ತಾರಂತೆ, ನೀವು ಹೇಗಾದ್ರೂ ಮಾಡಿ ನನ್ನ ವಶ ಆಗಬೇಕು, ಆ ರೀತಿಯಲ್ಲಿ ಮಾಡಿ, ವಿಕಾರ ವಿಕಾರವಾಗಿ ನೀವೆಲ್ಲ ಅವಳು ಮುಂದೆ ಹೋಗಿ. ಮೊದಲೇ ಅವ್ರ ಮುಖಗಳೆಲ್ಲ ವಿಕಾರ, ಒಂದೇ ಕಣ್ಣು ಒಂದೊಂದೇ ಕಿವಿ ಎಲ್ಲ ಇತ್ತು. ಆ ರಾಕ್ಷಸಿಯರಿಗೆಲ್ಲ ರಾವಣ ಉಪದೇಶ ಕೊಡ್ತಾನೆ, ನೀವು ಹೋಗಿ ಅವಳ ಮುಂದೆ ನಿಮ್ಮ ವಿಕಾರ ಎಲ್ಲ ಪ್ರದರ್ಶನ ಮಾಡಿ ಅವಳಿಗೆ ಹೆದರಿಸಿ ಅವಳು ಭಯದಿಂದ ಆದರೂ ಒಪ್ಕೊಳ್ಬೇಕು, ಒಟ್ಟಿನಲ್ಲಿ ಒಪ್ಕೊಳ್ಬೇಕಷ್ಟೇ, ಆ ಥರ ಮಾಡಿ ಅಂತಾನೆ. ಮತ್ತೆ ಕಾಮಮನ್ಯು ಪರೀತಾತ್ಮ ಜಾನಕೀಂ ಪರ್ಯತರ್ಜಯತ್ ಉಪಗಮ್ಯ ತತ ಕ್ಷಿಪ್ರಂ ರಾಕ್ಷಸಿ ಧಾನ್ಯ ಮಾಲಿನಿ. ಅಷ್ಟೊತ್ತಿಗೆ ಧಾನ್ಯ ಮಾಲಿನಿ ಅಂತ ಒಬ್ಳು ರಾಕ್ಷಸಿ ರಾವಣನ ಜೊತೆಗೆ ಬಂದಿದ್ಲಂತ ಅವಳು, ಅವಳು ಆಗಲೇ ಮದುವೆ ಆಗಿದ್ದ ರಾವಣ ಅವಳನ್ನ. ಅವಳು ಹೇಳ್ತಾಳೆ, ಯಾಕಪ್ಪ ಪರಿಶ್ವಜ್ಯ ದಶಗ್ರೀವಮಿದಂ ವಚನಮಬ್ರವೀತ್ ಮಯಾ ಕ್ರೀಡ ಮಹಾರಾಜ ಸೀತಯಾ ಕಿಂ ತವಾನಯ. ಅವಳು ಹೇಳ್ತಾಳೆ, ರಾವಣ ನಾನು ಬೇಕಾದಷ್ಟು ನೋಡಿದೆ ನಿನ್ನ, ಒಂದು 8 ತಿಂಗಳಿಂದ ಬಂದು 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 ಈ ಸೀತೆಯನ್ನ ಗೋಳುಗಿಕೊಳ್ತಾ ಇದೀಯ ನೀನು, ನನ್ನೇ ಮದುವೆ ಆಗು ನನ್ನೇ ಮದುವೆ ಆಗು ಅಂತ ಕೇಳ್ತಾ ಇದೀಯಾ. ಅವಳು ಒಪ್ಕೊಳ್ತಾ ಇಲ್ಲ, ನನ್ನನ್ನು ಈಗಾಗಲೇ ಮದುವೆ ಆಗಿದೆಯಲ್ಲ, ನನ್ನ ಜೊತೆ ಸುಖವಾಗಿ ಸಂಸಾರ ಮಾಡಿಕೊಂಡಿರು, ನಾನು ನೀನು ಕೇಳಿದ ಎಲ್ಲ ರೀತಿಯ ಸೇವೆಯನ್ನು ಮಾಡಲಿಕ್ಕೆ ನಾನು ಸಿದ್ಧಲಿದ್ದೇನೆ, ನನ್ನನ್ನೇ ನನ್ನನ್ನು ಪ್ರಧಾನನನ್ನಾಗಿ ಮಾಡಿಕೊಂಡು ನನ್ನ ಜೊತೆಗಿರ್ಬೋದಲ್ವಾ ಅಂತ ಅವಳು ಕೇಳ್ತಾಳೆ. ಅವನು ನಗ್ತಾನಂತವ್ ನಗ್ತಾನಷ್ಟೇ, ನಗುವೇ ಉತ್ತರ ಆಗೋಗುತ್ತೆ. ಅಂದ್ರೆ ಸೀತಾದೇವಿಯ ಮುಂದೆ ನೀನು ಯಾವ ಲೆಕ್ಕ ಅಂತ, ನನಗೇನಿದ್ರು ಸೀತಾದೇವಿ ಬೇಕು, ನಿನ್ನ ತರ 7,000 ಜನನ ಮದುವೆ ಆಗಿರ್ತಾನೆ ರಾವಣ, 7,000 ಜನ
ಸ್ತ್ರೀಯರನ್ನೆಲ್ಲ ಮದುವೆಯಾಗಿ ಕರ್ಕೊಂಡು ಬಂದರು. ಅವ್ರು ಯಾರನ್ನೂ ಲೆಕ್ಕಕ್ಕಿಡದೆ ಸೀತಾದೇವಿ ಮಾತ್ರ ಬೇಕು ಅಂತ ಹೇಳಿದ್ರೆ ಆ ಸೀತಾದೇವಿಯ ಸೌಂದರ್ಯ ಎಂಥದ್ದು ಅನ್ನೋದನ್ನು ಬಹಳ ಚಮತ್ಕಾರವಾಗಿ ನಮಗೆ ತೋರಿಸಿಕೊಡ್ತಿದ್ದಾರೆ. ವಾಲ್ಮೀಕಿಗಳು ಹಾಗೆ ಹೇಳ್ತಾರೆ, ಸೀತೆಯ ಸೌಂದರ್ಯವನ್ನು ವರ್ಣನೆ ಮಾಡದೆ ಸೀತಾದೇವಿಯಲ್ಲಿ ಎಂಥ ಒಳ್ಳೆಯ ಸೌಂದರ್ಯ ಇತ್ತು ಅನ್ನೋದನ್ನು ತೋರಿಸಿಕೊಡ್ತಾರೆ. ಏನು ಮಾತಾಡೋದಿಲ್ಲ, ಬರೀ ನಗ್ತಾನೆ, ನಕ್ಕು ಕೊನೆಗೆ ಹೇಳ್ತಾನೆ, ನೋಡಿ ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದೀನಿ, ಅದೇನು ನನಗೆ ಏನು ಮಾಡ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೀತಾದೇವಿ ಮಾತ್ರ ಇನ್ನೊಂದು 2 ತಿಂಗಳ ಒಳಗಡೆ ನನ್ನನ್ನು ಮದುವೆ ಆಗ್ತಾಳೆ ಅನ್ನೋ ಮಾತು ಅವಳ ಬಾಯಿಯಲ್ಲಿ ಬರಬೇಕು. ಅಷ್ಟು ಮಾಡುವ ಜವಾಬ್ದಾರಿ ನಿಮ್ದು ಅಂತ ಹೇಳಿ ಹೋಗ್ತಾನೆ. ಮೊದಲೇ ಕೇಳಬೇಕಾ, ರಾಕ್ಷಸರ ಮಾತನ್ನು ಕೇಳಿಬಿಟ್ರೆ ರಾಕ್ಷಸರು ಹೇಗೆಲ್ಲ ಕುಣಿತಾರೆ ಅಂತ ನಾವೀಗಾಗಲೇ ಬೇಕಾದಷ್ಟು ನೋಡ್ಬಿಟ್ಟಿದ್ದೀವಿ. ನಾವು ಒಂದೊಂದು ಸತಿ ಒಬ್ರು ಈ ಥರ ಒಂದು ರಾಕ್ಷಸ ಒಂದು ಮಾತು ಹೇಳಿದ್ರೆ ಸಾಕು, ಏನು ಬೇಕಾದರೂ ಮಾಡ್ಲಿಕ್ಕೆ ತಯಾರಿದ್ದಾರೆ. ಎಷ್ಟು ಬೇಕಾದರೂ ಸುಡ್ತಾರೆ, ಎಷ್ಟು ಬೇಕಾದರೂ ಹೊಡಿತಾರೆ, ಯಾವುದಕ್ಕೂ ಹೆದರೋದಿಲ್ಲ. ಅವ್ರಿಗೆ ಆ ಮಾತು ಬೇಕಾಗಿರುತ್ತಷ್ಟೇ, ಪ್ರಧಾನವಾಗಿ ಒಬ್ರು ಯಾರಾದರೂ ಒಂದು ಮಾತಾಡಬೇಕಾಗಿರುತ್ತೆ. ಇಡೀ ಹತ್ತಿಯ ದೊಡ್ಡ ಮೂಟೆ ಬೆಂಕಿ ಹಚ್ಚಬೇಕು ಅಂತಾದರೆ ನಾವು ಅದಕ್ಕೆ ರಾಶಿ ರಾಶಿ ಕರ್ಪೂರ ತಗೊಂಡು ಬಂದು ಹಾಕಬೇಕಾಗಿಲ್ಲ. ಸುಮ್ಮನೆ ಒಂದೇ ಒಂದು ಕಿಡಿ ಹತ್ತಿಯ ಗೋಡೌನಿಗೆ, ಇಡೀ ಗೋಡೌನ್ ತುಂಬ ಹತ್ತಿ ಇದ್ದರೂ ಒಂದು ಕಿಡಿ ಬೆಂಕಿ ತಗಲಿದ್ರೆ ಹೇಗೆ ಹತ್ಕೊಳ್ಳುತ್ತೋ. ರಾವಣನ ಒಂದೇ ಒಂದು ಮಾತು ಇಡೀ ಆ ರಾಕ್ಷಸರನ್ನೆಲ್ಲ ಪ್ರಚೋದಿಸ್ತಂತೆ, ಅವರಿಗೆಲ್ಲ ಪರಮಾನಂದ. ಹೇಗಾದರೂ ಮಾಡಿ ಒಟ್ಟಿನಲ್ಲಿ ಆ ಸೀತೆಯನ್ನು ಹೆದರಿಸಿ ಬೆದರಿಸಿ ಹೊಡೆದು ಬಡಿದು ಒಪ್ಪಿಸಬೇಕು ಅಂತ. ನಾವು ಆ ಥರ ಪ್ರಸಂಗಗಳನ್ನು ನೋಡ್ತಾ ಇರ್ತೀವಿ, ಬೇಕಾದಷ್ಟು ನೋಡಿದ್ದೀವಿ. ಇವಾಗಲೂ ಒಬ್ಬ ರಾಕ್ಷಸ ಆಡಿದ ಮಾತಿಗೆ ಎಂಥೆಂಥ ರಾಕ್ಷಸಿ ಕೃತ್ಯಗಳೆಲ್ಲ ನಡೆದು ಹೋಯ್ತು. ಏನು ಬೇಕಾದರೂ ಸಿಕ್ಕ ಸಿಕ್ಕಿದ ಸುಡ್ದು ಯಾರಿಗೆ ತೊಂದರೆ ಆಗುತ್ತೆ ಅದು ಗೊತ್ತಾಗೋದಿಲ್ಲ. ಯಾರಿಗೆ ತೊಂದರೆ ಆದರೂ ಇವ್ರಿಗೇನಾಗಬೇಕಾಗಿದೆ? ಯಾಕೆಂದರೆ ರಾಕ್ಷಸರ ಮಾತಿಂದ ಪ್ರಚೋದನೆಗೊಳಗಾಗೋರು ರಾಕ್ಷಸರೇ ಅಲ್ವಾ? ರಾಕ್ಷಸರು ಪ್ರಚೋದನೆ ಒಳಗಾಗಿದ್ದಾರೆ ಅಂದ್ರೆ ಅವರು ಹಿಡಿತದಲ್ಲಿರ್ತಾರಾ? ಅವರು ಇದೇ ಕೆಲಸ ಮಾಡ್ತಿದ್ದಾರೆ, ಇದನ್ನು ತಡಿಬೇಕು, ಅದೆಲ್ಲ ಅವ್ರಿಗೆ ಗೊತ್ತಾಗುತ್ತಾ? ತಡಿಲಿಕ್ಕೆ ಯಾರಿಂದಲಲ್ಲ ಸಾಧ್ಯ ಆಗತ್ತಾ? ಆ ರಾಮಾಯಣ ಇವತ್ತಿಗೂ ಕೂಡ ನಮಗೆ ಗೊತ್ತಾಗಬೇಕು ಅಂತಂತ ಪ್ರಸಂಗಗಳನ್ನ ಆಗಲೇ ಸೆರೆ ಹಿಡಿದು ಕೊಟ್ಟಿರ್ತಕ್ಕಂಥದ್ದು ರಾಮಾಯಣ. ಎಲ್ಲರೂ ರಾಮಾಯಣ ಮಹಾಭಾರತ ಅಂದ್ರೆ ಯಾವುದೋ ಹಿಂದಿನ ಕಾಲದ ಘಟನೆಗಳು, ಕೇಳಿದ್ದೇ ಕಥೆಗಳು, ಕೇಳಿದ್ದೇ ಕಥೆಗಳು ಅಂತ ಹೇಳ್ತಾರೆ. ಕೇಳಿದ್ದೇ ಕಥೆಗಳಿದ್ರೂ ಆ ಕಥೆಗಳನ್ನ ಈ ಆಧುನಿಕ ನಾವು ಬದುಕ್ತಕ್ಕಂಥ ಪ್ರೆಸೆಂಟ್ ಸಿಚುವೇಶನ್ ಅಂತ ಹೇಳೋ ಹಾಗೆ ಸದ್ಯದ ಪರಿಸ್ಥಿತಿ ಏನಿದೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ನಡೀತಕ್ಕಂತಹ ನಿರೂಪಣೆ ಅದು ರಾಮಾಯಣದಿಂದ ನಮಗೆ ಗೊತ್ತಾಗುತ್ತೆ. ಹಾಗೆ ರಾಕ್ಷಸನ ಮಾತನ್ನು ಕೇಳಿ ಎಲ್ಲ ರಾಕ್ಷಸರು ಪ್ರಚೋದಿತರಾಗ್ತಾರೆ. ಅವರೆಲ್ಲ ಮೊದಲು ಒಬ್ಬಳು ಶುರು ಮಾಡಿಕೊಳ್ತಾಳೆ, ಅವಳು ಏಕಜಟೆ, ದ್ವಿಜಟೆ, ಏಕಜಟೆ ಅಂತೆಲ್ಲ ಅಲ್ಲಿ ಬೇಕಾದಷ್ಟು ಜನ ರಾಕ್ಷಸರಿದ್ರು. ಅದರಲ್ಲಿ ಅವಳು ಹೇಳ್ತಾಳಂತೆ ಸೀತಾದೇವಿಗೆ, ಪ್ರಜಾಪತಿ ನಾಂ ಷಣ್ಣಾಂ ತೂ ಚತುರ್ಥೋ ಯ ಪ್ರಜಾಪತಿ ಮಾನಸೋ ಬ್ರಹ್ಮಣ ಪುತ್ರ ಪುಲಸ್ತ್ಯ ಇತಿ ವಿಶ್ರುತ. ಮರೀಚಿ ಅತ್ರಿ ಅಂಗಿರಸು ಪುಲಸ್ತ್ಯ ಪುಲಹ ಕ್ರತು ಅಂತ 6 ಜನ ಪ್ರಜಾಪತಿಗಳು. ಅದರಲ್ಲಿ ಪುಲಸ್ತ್ಯರ ಮಗ, ಆ ಪುಲಸ್ತ್ಯರ ಮಗ ವಿಶ್ರವಸ್ಸಿನ ಮಗ ರಾವಣ ಭಾರೀ ದೊಡ್ಡ ಪರಾಕ್ರಮಿ. ಅವನನ್ನ ಮದುವೆ ಆಗ್ಲಿಕ್ಕೆ ಯಾಕೆ ನೀನು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ? ಎಂಥ ನಿನಗೆಂಥ ಕೀರ್ತಿ ಬರುತ್ತೆ, ನಿನಗೆ ಯಾವ ಸ್ಥಾನಕ್ಕೆ ನೀನು ಹೋಗ್ತೀಯಾ, ಯೋಚನೆ ಮಾಡೋದನ್ನ ಅಂತ ಒಬ್ಳು ರಾಕ್ಷಸಿ ಶುರು ಮಾಡಿಕೊಳ್ತಾಳೆ. ಇನ್ನೊಬ್ಳು ರಾವಣನನ್ನು ಯಾರಾದರೂ ಸಂಗ್ರಾಮದಲ್ಲಿ ಯುದ್ಧಕ್ಕೆ ರಾವಣ ಹೋದಾಗ ಸೋತಿದ್ದು ಅಂತ ಎಲ್ಲರೂ ಕೇಳಿದ್ಯಾ? ನೀನು ಭಾಗ್ಯ ಬಾಗಿಲು ತಟ್ಟಿದೆ ಅಂತ ತಿಳ್ಕೋ. ಸಾಕ್ಷಾತ್ ಲಕ್ಷ್ಮೀದೇವಿ ನಿನ್ನ ಮನೆ ಬಾಗಿಲಿಗೆ ಬಂದು ಬಾಗಿಲು ತಟ್ಟು ಅವಳೇ ಸಂಪತ್ತನ್ನು ನಿಮ್ಮ ಮನೆಯೊಳಗಿಟ್ಟು ಹೋಗ್ತಿದ್ದಾಳೆ, ಇದನ್ನು ಕಾಲಿಂದ ಒದಿತಿ ಆಚೆಗೆ, ಈ ಕೆಲಸ ಮಾಡ್ಕೊಳ್ಬೇಡ, ಸ್ವತಃ ರಾವಣ ಬಂದು ನಿನ್ನನ್ನು ಕರಿತಾ ಇದ್ದಾನೆ ಅಂತ. ಯಾರಿಗೆ ಹೇಳ್ತಿರೋ ಮಾತಿದು? ಲಕ್ಷ್ಮೀದೇವಿಗೆ ಹೇಳ್ತಾ ಇರೋದು. ಸೀತಾದೇವಿ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿನೇ, ಆ ಲಕ್ಷ್ಮೀದೇವಿಗೇನೆ ಸಂಪತ್ತಿನ ಪರಿಚಯ ಮಾಡಿಸಿಕೊಡ್ತಿದ್ದಾರೆ. ಅದಕ್ಕೆ ಅವರನ್ನು ರಾಕ್ಷಸರು ಅಂತ ಕರೆಯೋದು, ಅವರನ್ನು ದಡ್ರು ಅಂತ ಕರೆಯೋದು. ಅದಕ್ಕೆ ರಾಕ್ಷಸರನ್ನ ಅನಕ್ಷರಸ್ಥರು ಅಂತ ಯಾಕೆ ಕರೀತಾರೆ ಅಂದ್ರೆ ಇದೇ ಕಾರಣಕ್ಕೆ. ಅವ್ರಿಗೇನು ಗೊತ್ತಾಗೋದಿಲ್ಲ ಯಾರು ಸಂಪತ್ತು ಯಾರ ಹತ್ರ ಇದೆ, ಯಾರು ಸಂಪತ್ತಿಗೆ ಅಭಿಮಾನಿ ದೇವತೆಯೋ, ಯಾರ ಆರಾಧನೆಯಿಂದ ಎಲ್ಲರಿಗೂ ಸಂಪತ್ಪೂರ್ಣರಾಗ್ತಾರೋ ಅಂಥವರ ಮುಂದೆನೆ ಹೋಗಿ ಸಂಪತ್ತನ್ನ ವಿವರಣೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಈ ರಾಕ್ಷಸಿಯರೆಲ್ಲ ಸೇರ್ಕೊಂಡು. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಾತಾಡ್ತಾ ಇದನ್ನು ಹೇಳ್ತಾರೆ. ಸೂರ್ಯನ್ ತೋರಿಸ್ಬೇಕಾದ್ರೆ ಯಾರಾದರೂ ಟಾರ್ಚ್ ಹಾಕ್ಬೇಕಾ, ಟಾರ್ಚ್ ಹಾಕಿ ನೋಡು ಸೂರ್ಯನ್ನ ಅಂತ ಹೇಳ್ಬೇಕಾ? ಹಂಗಾಗಿದೆ, ಸಂಪತ್ ರಾವಣನ ಹತ್ರ ಇದೆ ಅಂತ ಲಕ್ಷ್ಮೀ ದೇವಿಗೆ ತಿಳಿಸ್ಕೊಡ್ತಿದ್ದಾರೆ. ಈ ಮಾತು ಹೇಳಿದ್ರೆ ನಗಬೇಕಾ, ಆ ಪರಿಸ್ಥಿತಿಯಲ್ಲಿ ಅಳಬೇಕಾ ಗೊತ್ತಿಲ್ಲ. ಹೀಗೆ ರಾಕ್ಷಸರೆಲ್ಲ ವಿಕಟೆ ಏಕಜಟೆ ಅಂತೆಲ್ಲ ಇರುವ ರಾಕ್ಷಸಿಯರೆಲ್ಲ ಮಾತಾಡ್ತಾ ಇದ್ದಾರೆ.
ಏನು ಮಾತಾಡಿದ್ರು ಅದರ ಬಗ್ಗೆ ಗಮನವೇ ಇಲ್ಲ. ಯಾರೆಷ್ಟೇ ಮಾತಾಡಿದ್ರು ನಾನು ರಾಮಚಂದ್ರ ದೇವರ ಸ್ಮರಣೆ ಬಿಟ್ಟರೆ ಮತ್ತೇನು ಮಾಡೋದಿಲ್ಲ ಅಂತ ಸೀತಾದೇವಿಯ ಮನಸ್ಸು ಬಹಳ ದೃಢವಾಗಿದೆ. ಇಷ್ಟೆಲ್ಲ ಹೊಗಳಿದ್ರು ರಾವಣನನ್ನ. ಯಾವಾಗ ಸೀತಾದೇವಿ ಪ್ರತ್ಯುತ್ತರ ಕೊಡಲಿಲ್ಲ, ಕೋಪ ಬಂತು, ಬೈಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಏನು ಮಾಡೋದು, ಬೈಯೋದು. ಚೆನ್ನಾಗಿ ಬೈತಾರಂತೆ. ನನಗೆ ಒಬ್ಬಳು ಹೇಳ್ತಾಳೆ, ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಆಸೆ ಆಗ್ತಾ ಇದೆ. ನಿನ್ನ ಕೈ ಇದೆಯಲ್ಲ, ಎರಡೂ ಕೈಗಳು, ಆ ಎರಡೂ ಕೈಯನ್ನು ಹಾಗೇ ಕಿತ್ತು ಹಸಿ ಹಸಿಯಾಗಿ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಅಂತ ಹೇಳ್ತಾಳಂತೆ. ಇಂಥ ಮಾತನ್ನು ಕೇಳಿಯೂ ಒಂದು ಸ್ವಲ್ಪವೂ ಹೆದರಲಿಲ್ಲ. ನನಗ್ಯಾಕೆ ಭಯ ಅಂತ ಅಂದರೆ ಆ ಮನಸ್ಸಿನ ಒಳಗಡೆ ದೃಢವಾದ ನಂಬಿಕೆ, ನನಗೇನೇ ಇದ್ದರೂ ರಾಮಚಂದ್ರ ದೇವರ ರಕ್ಷಣೆ ಇದೆ. ಇವರೆಲ್ಲ ಬರೀ ಮಾತಾಡ್ತಿದ್ದಾರೆ ಅಷ್ಟೇ ಬಿಟ್ಟರೆ ಕೆಲಸ ಆಗೋದಿಲ್ಲ ಅಂತ. ಕೆಲವರು ಭಾಷಣ ಮಾಡು ಅಂತ ಹೇಳಿದ್ರೆ ಬೇಕಾದಷ್ಟು ಮಾಡ್ತಾರೆ, ನಿಮ್ಗೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಸಿದ್ಧ ಅಂತ. ಅಲ್ಲಿ ಹೋದ್ರೆ ಆ ವ್ಯಕ್ತಿನೇ ಇರೋದಿಲ್ಲ, ಅಂತಹ ಪರಿಸ್ಥಿತಿ ಬಂದಿರುತ್ತೆ. ನಿಮ್ಗೇನೇನು ಬೇಕೋ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿರೋ ವ್ಯಕ್ತಿ ಇರೋದಿಲ್ಲ, ಬೇರೆಯವರು ಇರ್ತಾರೆ, ಆಮೇಲೆ ಫೋನ್ ಮಾಡಿದ್ರು ಸಿಗೋದಿಲ್ಲ, ಹೀಗೆಲ್ಲ ಆಗುತ್ತೆ. ಹಾಗೆ ಇವರೆಲ್ಲ ಬರೀ ಮಾತಾಡ್ತಕ್ಕಂಥವ್ರು ಅಂತ ಸೀತಾದೇವಿಗೆ ಅರ್ಥ ಆಗೋಯ್ತು. ಬೇಕಾದಷ್ಟು ಮಾತಾಡ್ತಾರೆ, ಏನು ಅದರಲ್ಲಿ ಏನು ನನಗೇನು ಖರ್ಚಾಗುತ್ತೆ, ಅವ್ರು ಮಾತಾಡಿದ್ರೆ ಅವ್ರಿಗೆ ಆಯಾಸ ಆಗುತ್ತೆ ಅಷ್ಟೇ ಅಂತ ಹೇಳಿ ಸುಮ್ಮನಿದ್ದಾಳೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕೂಗಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಇನ್ನೊಬ್ಳು ನಿನ್ನ ಕತ್ತನ್ನು ಹಾಗೆ ಹಿಚಕ್ ಬಿಡಬೇಕು ಅಂತ ಆಸೆ ಆಗ್ತಿದೆ ಅಂತಾಳೆ. ಇಷ್ಟು ನೀಚವಾಗಿ ಸೀತಾದೇವಿಯನ್ನು ಮಾತಾಡ್ತಾ, ಏನಾದರೂ ಮಾಡಿ ಒಪ್ಕೋ ಅಷ್ಟೇ ನೀನು ಅಂತ ಎಷ್ಟು ಪೀಡಿಸಿದ್ರು ಸೀತಾದೇವಿ ಮಾತ್ರ ಯಾವುದೇ ಕಾರಣಕ್ಕೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಮುದ್ರದಿಂದ ಈ ಕಡೆಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಮಂಥ ದೊಡ್ಡ ದೊಡ್ಡ ರಾಕ್ಷಸರ ಸಮೂಹವನ್ನು ದಾಟಿ ನಿನ್ನನ್ನು ಕರ್ಕೊಂಡು ಹೋಗೋದು ಅಂದರೆ ನಿನಗೆ ನಗು ಬರೋದಿಲ್ವಾ ಅಂತ ಕೇಳ್ತಾರೋ, ನಿನಗೆ ನಗು ಬರೋದಿಲ್ವಾ, ಇದೆಲ್ಲ ಸಾಧ್ಯವಾ ಅಂದರೆ ಯಾವುದಕ್ಕೂ ಉತ್ತರ ಇಲ್ಲ. ಮತ್ತೆ ಹೇಳ್ತಾಳೆ, ಸ್ತ್ರೀ ಸಹಸ್ರಾಣಿತೇ ಸಪ್ತ ವಶೇ ಸ್ಥಾಸ್ಯಂತಿ ಸುಂದರಿ ರಾವಣಂ ಭಜ ಭರ್ತಾರಂ ಭರ್ತಾರಂ ಸರ್ವರಕ್ಷಸಾಂ. ಈಗ ಹೇಳಿದ್ಲು ಅವಳು ಬಾಯಿ ಬಿಟ್ಟು. ಸ್ತ್ರೀ ಸಹಸ್ರಾಣಿತೇ ಸಪ್ತ, 7,000 ಜನನ ಮದುವೆ ಆಗಿದ್ದಾನ ಅವನು ರಾವಣ. ಎಷ್ಟು ಕಾಮ ಪರವಶನಾಗಿದ್ದಾನೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ನಮಗೆ. 7,000 ಜನ ಅವರನ್ನೆಲ್ಲ ವಿವಾಹ ಆಗಿದ್ದಾನೆ. ಎಷ್ಟು ಜನನ ವಿವಾಹ ಆಗಿದ್ದಾನೋ, ಎಲ್ಲ ಬಲಾತ್ಕಾರದಿಂದ ಎಷ್ಟೋ ಜನರನ್ನು ಕರ್ಕೊಂಡು ಬಂದಿದ್ದಾನೆ. ಒಟ್ಟಿನಲ್ಲಿ ಅವನು ಕಾಮ ಪೀಡಿತನಾಗಿ ಅವನು ಮಾಡ್ತಾ ಇರೋ ಕೆಲಸ ಇಷ್ಟೇ. ಹಾಗಾಗಿ ಇವಳು 7,001 ಅಂತ ಆ ಅರ್ಥದಲ್ಲೇ ಇವಳು ಹೇಳ್ತಾರೆ. ನೀನು ಆ 7,000 ಜನಕ್ಕೆ ಆಧಿಪತ್ಯ, ಅವರನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ. ನೋಡ್ಕೊಳ್ಳೋದು ಅಂದ್ರೆ ನೀವೇನು ನೋಡ್ಬೇಕಾಗಿಲ್ಲ, ಎತ್ತರದ ಸ್ಥಾನ, ಅವರೆಲ್ಲ ನಿನ್ನನ್ನು ನೋಡ್ಕೊಳ್ತಾರೆ, ನಿನ್ನ ಪಾದ ಸೇವೆ ಮಾಡ್ತಾರೆ, ಕೇಳಿ ತಂದ್ಕೊಡ್ತಾರೆ, ಹೆಸರಿಗೆ ಅವರೆಲ್ಲ ರಾವಣನ ಹೆಂಡತಿ ಇರು ಅಂತ. ಆದರೆ ನೀನು ಪ್ರಧಾನ, ನಮ್ಮ ರಾವಣನ ಮದುವೆ ಆಗು. ಮದುವೆಗೆ ಅಂತ ಹೋದಾಗ ಯಾವತ್ತೂ ನಮ್ಮನ್ನ ನಾವೇ ಜಾಸ್ತಿ ಹೊಗಳ್ಕೊಳ್ಬಾರ್ದು, ಅವಾಗಲೇ ಸಂಶಯ ಬರ್ಲಿಕ್ಕೆ ಪ್ರಾರಂಭ ಆಗೋದು. ಮುಂದೊಂದು ಹುಡುಗ ಅಥವಾ ಹುಡುಗಿ ಮನೆಗೆ ಹೋದಾಗ, ಇಲ್ಲ ನಮ್ಮ ಹುಡುಗ ವಿಪರೀತ ಓದಿದ್ದಾನೆ, ವಿಪರೀತ ಸಂಬಳ ಬರುತ್ತೆ, ಅವನು ಹಾಗೆ ಅವನು ಹೀಗೆ ಅಂತ ಯಾರೂ ಕೇಳದೇ ಇದ್ರು ಹೇಳ್ತಾ ಇದ್ರೆ ನಮಗಾಗಲೇ ಗೊತ್ತಾಗುತ್ತೆ ಇದರಲ್ಲೆಲ್ಲ ಏನೋ ಸುಳ್ಳಿದೆ, ಸುಮ್ಮನೆ ಹೇಳ್ತಿದ್ದಾರಷ್ಟೇ ಮದುವೆ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ ಹೇಳ್ತಿದ್ದಾರಷ್ಟೇ ಅಂತ. ಹಾಗೆ ಇಲ್ಲಿ ಇವರು ಅವರ ಹುಡುಗನನ್ನ ಇವರೇ ಹೊಗಳ್ತಾ ಇದ್ದಾರೆ, ನಮ್ಮ ಹುಡುಗ ರಾವಣ ಅಷ್ಟೊಂದು ಪರಾಕ್ರಮಿ, ಇಂಥ ಪರಾಕ್ರಮಿ ಅಂತ ಹೊಗಳಿದ್ದೆ ಹೊಗಳಿದ್ದು. ಒಂದೇ ಮಾತಲ್ಲಿ ಸೀತಾದೇವಿ ಅವನ ಪರಾಕ್ರಮವನ್ನ ಭೂಮಿಗೆ ಕಚ್ಚಿ ಸಾಗೋಗಿದೆ. ನೀನು ಯಾರು ಗಂಡಸರಿಲ್ಲದೆ ಇದ್ದಾಗ ಮನೆಗೆ ಬಂದು ನನ್ನನ್ನು ಅಪಹಾರ ಮಾಡ್ಕೊಂಡು ಹೋಗಿ ಊರಲ್ಲೆಲ್ಲ ಇರತಕ್ಕಂಥ ಗಂಡಸರಿಗಿಂತ ಶ್ರೇಷ್ಠ ನಾನು ಅಂತ ಹೇಳ್ಕೊಳ್ತಾ ಇದೀಯ ಅಂದರೆ ನೀನು ಎಂಥವನು ಅಂತ ಒಂದೇ ಮಾತಲ್ಲಿ ಅವನನ್ನು ತಿರಸ್ಕಾರ ಮಾಡಿ ಆಗೋಗಿದೆ. ಆದರೆ ಇವರು ಮಾತ್ರ ಬಿಡ್ತಾ ಇಲ್ಲ, ಚೆನ್ನಾಗಿ ಹೊಗಳ್ತಾ ಇದ್ದಾರೆ. ತತಸ್ತು ಪ್ರಗಸ ನಾಮ ರಾಕ್ಷಸಿ ವಾಕ್ಯಮ ಬ್ರವೀತ್ ಕಂಠಮಸ್ಯಾ ನೃಶಂಸಾರ್ಯಾಹ ಬಿಡಯಾ ಮಕಿಮಾಸ್ಯತೆ. ಅದೇ ಹೇಳಿದಾಗೆ ಕಂಠಮಸ್ಯಾಹ, ನಿನ್ನ ಕುತ್ತಿಗೆ ಹಿಚುಕಿ ಹಾಗೆ ಅದನ್ನು ಕಿತ್ತಬೇಕು ಅಂತ ನನಗಾಸೆ, ಕಿತ್ತಿ ನಿನ್ನನ್ನು ತಿನ್ನೋಣ ಅಂತ ಆಸೆ ಆಗ್ತಾ ಇದೆ. ಇವಳನ್ನ ಚೆನ್ನಾಗಿ ಹಿಂಸೆ ಮಾಡೋಣ. ಹಿಂಸೆ ಅಂದ್ರೆ ಏನು, ಕತ್ತರಿಸಿ ನಮಗೆ ಬೇಕಾದ ಭಕ್ಷ್ಯಭೋಜ್ಯಗಳನ್ನು ಮಾಡಿಕೊಂಡು ತಿಂದ್ಬಿಡೋಣ. ತಿನ್ನೋದಷ್ಟೇ ಅಲ್ಲ, ಆಮೇಲೆ ಸುರ ಜಾನೀಯತಾಂ ಕ್ಷಿಪ್ರಂ ಸರ್ವಶೋಕ ವಿನಾಶಿನಿ ಮಾನುಷಂ ಮಾಂಸಮಾಸ್ವಾದ್ಯ ನೃತ್ಯ ಮೋಥ ನಿಕುಂಬಿಲಾಂ. ನಿಕುಂಬಿಲಾಂ ಆ ಪಶ್ಚಿಮ ಲಂಕೆಗೆ ಪಶ್ಚಿಮ ದಿಕ್ಕಲ್ಲಿ ನಿಕುಂಬಿಲೆ ಅಂದ್ರೆ ದುರ್ಗಾದೇವಿನೇ, ಭದ್ರಕಾಳಿ. ಅವಳನ್ನ ಭದ್ರಕಾಳಿಯನ್ನು ಉಪಾಸನೆ ಮಾಡ್ತಕ್ಕಂಥವ್ರು ಈ ರಾಕ್ಷಸಿಯರೆಲ್ಲ. ಅವ್ರು ಹೇಳ್ತಿದ್ದಾರೆ ನಾವು ಅಲ್ಲಿ ಹೋಗೋಣ, ಅಲ್ಲಿ ಹೋಗಿ ಇವಳನ್ನು ಬೇಕಾದಾಗೆ ನಾವು ಏನ್ ಬೇಕೋ ನಮ್ಗೆ ಭಕ್ಷ್ಯ ಮಾಡ್ಕೊಂಡು ಇವಳನ್ನು ತಿಂದು ಕುಡಿದು ಅಲ್ಲಿ ಭದ್ರಕಾಳಿಯ ಮುಂದೆ ನೃತ್ಯ ಮಾಡೋಣ ಅಂತ. ಎಷ್ಟು ಚಮತ್ಕಾರವಾಗಿ ವಾಲ್ಮೀಕಿಗಳು ಬರೀತಾರೆ ಅಂದ್ರೆ, ಲಕ್ಷ್ಮೀದೇವಿನೇ ದುರ್ಗಾರೂಪ, ಲಕ್ಷ್ಮೀದೇವಿಯದ್ದೇ
ಶ್ರೀ ಭೂ ದುರ್ಗಾ ರೂಪದಿಂದ ಇರತಕ್ಕಂಥವಳು ಲಕ್ಷ್ಮೀದೇವಿನೇ. ಆ ದುರ್ಗಾದೇವಿಯದ್ದೇ ಮತ್ತೊಂದು ಹೆಸರು ಆ ಭದ್ರಕಾಳಿ ಅಂತ. ಆ ಭದ್ರಕಾಳಿಯ ಮುಂದೆ ಇವರು ತಿಂದು ಕುಡಿದು ಕುಣಿದಕ್ಕೋಸ್ಕರ ನಿಜವಾದ ಈ ಭದ್ರಕಾಳಿಯನ್ನೇ ನಾವು ಮುಟ್ತೀವಿ, ಸಂಹಾರ ಮಾಡ್ತೀವಿ ಅಂತ ಎಷ್ಟು ಹಾಸ್ಯಾಸ್ಪದವಾದ ಮಾತುಗಳನ್ನು ಆಡ್ತಿದ್ದಾರೆ ಅನ್ನೋದು ಇದರಿಂದ ತೋರಿಸಿಕೊಡ್ತಾರೆ. ಇಷ್ಟು ಹೇಳಿದ್ರು ಸೀತಾದೇವಿ ಯಾವ ಮಾತು ಆಡೋದಿಲ್ಲ, ಒಂದು ಮಾತು ಆಡದೆ ಹಾಗೆ ಒಳಗಡೆ ದುಃಖ ಪಡ್ತಿದ್ದಾಳೆ. ದುಃಖ ಮೇಲ್ನೋಟಕ್ಕೆ, ಅದನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ತೋರಿಸಿಕೊಡ್ತಾರೆ. ರಾಮಚಂದ್ರ ದೇವರಿಗೆ ಸೀತಾದೇವಿಗೆ ದುಃಖ ಇದೆ ಅಂತ ಸರ್ವತಾ ಚಿಂತನೆಯನ್ನು ಮಾಡಬಾರ್ದು, ದುಃಖಕ್ಕೊಳಗಾಗಿದ್ದಾರೆ ಅಂತ ಚಿಂತನೆ ಮಾಡಬಾರ್ದು. ಇದೆಲ್ಲ ಅಸುರ ಮೋಹನಕ್ಕೋಸ್ಕರ ಅಷ್ಟೆ, ನೋಡ್ತಕ್ಕಂಥ ಜನರಿಗೆ ಹಾಗೆ ತೋರಿಸಿಕೊಡೋದು. ಅಂದ್ರೆ ಒಂದು ಹೆಣ್ಣು ಪಾತ್ರ ಮಾಡಬೇಕಾದ್ರೆ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಹೇಳ್ತಾರಲ್ಲ, ಅಷ್ಟೇ ಕೆಲಸ ಇಲ್ಲಿ ನಡೀತಾ ಇರೋದು. ಆ ಪಾತ್ರ ಮಾಡಬೇಕಾದ್ರೆ ತಾವೇ ಪಾತ್ರವಾಗಿ ಇದ್ದು ಬಿಡೋದು. ಹಾಗೆ ಭಗವಂತ ಸೃಷ್ಟಿ ಮಾಡಿರತಕ್ಕಂತಹ, ಭಗವಂತ ಹೆಣದಿರುವಂತಹ ಈ ರಾಮಾಯಣ ಅನ್ನುವ ನಾಟಕದಲ್ಲಿ ನನ್ನ ಪಾತ್ರ ಏನೋ ಅದನ್ನು ಅಚ್ಚುಕಟ್ಟಾಗಿ ಮಾಡೋದು ಅಂತಾರಲ್ಲ, ಹಾಗೆ ಸೀತಾದೇವಿಯ ಪಾತ್ರ ಅಷ್ಟೇ ಇದು. ಯಾವುದೇ ರೀತಿಯಾದ ದುಃಖ ಸೀತಾದೇವಿಗೆ ಸರ್ವಥಾ ಇಲ್ಲ, ಆದರೂ ದುಃಖ ಆದವಳಂತೆ ನಟಿಸ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ಲೋಕಪ್ರವಾದ ಸತ್ಯೋಯಂ ಪಂಡಿತೈ ಸಮುದಾಕೃತ ಅಕಾಲೇ ದುರ್ಲಭೋ ಮೃತ್ಯು ಸ್ತ್ರೀಯಾ ವಾ ಪುರುಷಸ್ಯವಾ. ಒಳ್ಳೊಳ್ಳೆ ಆ ದುಃಖದ ಮಧ್ಯದಲ್ಲಿ ಒಳ್ಳೊಳ್ಳೆಯ ನೀತಿ ಮಾತುಗಳನ್ನ ಸೀತಾದೇವಿ ಹೇಳ್ತಿದ್ದಾಳೆ. ಲೋಕಪ್ರವಾದ ಸತ್ಯೋಯಂ ಪಂಡಿತೈ ಸಮುದಾಕೃತ, ನಿಜ ಬೇಕಾದಷ್ಟು ಜನ ಮಾತಾಡ್ತಾ ಇರ್ತಾರೆ ಲೋಕದಲ್ಲಿ, ನಾವು ಕೇಳ್ತಾ ಇರ್ತೀವಿ, ನಮಗವಾಗ ಹೌದು ಅಂತ ಅನ್ಸಿರೋದಿಲ್ಲ, ಈಗ ನಿಜ ಅನ್ನಿಸ್ತಾ ಇದೆ. ಕೆಲವರೆಲ್ಲ ಪಂಡಿತರು ಹೇಳ್ತಾರೆ, ನೋಡಪ್ಪ ಕಾಲ ಬರೋ ತನಕ ನಾವೇ ಸಾಯ್ಬೇಕು ಅಂದ್ರೆ ಸಾಯ್ಲಿಕ್ಕೆ ಆಗೋದಿಲ್ಲ, ಏನೇ ಪ್ರಯತ್ನ ಪಟ್ಟು ನಮ್ಮಿಂದ ಸಾಯ್ಲಿಕ್ಕೆ ಆಗೋದಿಲ್ಲ. ಯಾರೋ ಹಾಸ್ಯಕ್ಕೆ ಹೇಳಿದ್ರು, ಸಾಯ್ಬೇಕು ಅಂತ ಪೂರ್ತಿ ಪ್ರಯತ್ನ ಪಟ್ಟು ಮೆಡಿಕಲ್ ಶಾಪ್ಗೆ ಹೋಗಿ ಗೊತ್ತಾಗಿದ ಹಾಗೆ ಒಂದು ವಿಷದ ಬಾಟ್ಲು ತಗೊಂಡು ಬಂದು ತಗೊಳ್ತಾರೆ, ತಗೊಂಡ್ರೆ ಸಾಯೋದೇ ಇಲ್ಲ. ಅರ್ಧ ಗಂಟೆ ವಿಪರೀತ ಹೊಟ್ಟೆ ನೋವಿಂದ ಒದ್ದಾಡಿದ್ದೆ ಅಷ್ಟೇ ಬಿಟ್ರೆ ಸಾಯ್ತಾ ಇಲ್ಲ. ಯಾಕೆ ಸಾಯ್ತಾ ಇಲ್ಲ? ಕೊನೆಗೆ ಯಾರೋ ಬಂದು ನೋಡಿ ಆಸ್ಪತ್ರೆಗೆಲ್ಲ ಸೇರಿಸಿ ಆಮೇಲೆ ಅವ್ರು ಡಾಕ್ಟರ್ ಹತ್ರ ನಾನಿಲ್ಲ ಈ ಥರ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ವಿಷ ತಗೊಂಡಿದ್ದು ಸಾಯ್ಲೇ ಇಲ್ವಲ್ಲ ಅಂತ ಹೇಳಿದ್ರೆ ಆಗ ಹೇಳ್ತಾರಂತ, ಇಲ್ಲ ವಿಷ ಸ್ವಲ್ಪ ಡೈಲ್ಯೂಟ್ ಮಾಡಿಬಿಟ್ಟಿದ್ದಾರೆ ಅಂತ. ಅದು ಕಲಬೆರಕೆ ವಿಷ, ವಿಷ ಅಂತ ಹೆಸರಿಗೆ ಅಷ್ಟೇ, ತುಂಬ ಬೇರೆ ಬೇರೆ ಎಲ್ಲ ಬೆರೆಸಿ ಅದರಿಂದ ನೀವಲ್ಲ ಏನ್ ಪ್ರಾಣಿ ಸಾಯುತ್ತೆ ಅಂತ ಕೊಟ್ಟಿದಾರಲ್ಲ ಅದು ಕೂಡ ಅದರಿಂದ ಸಾಯೋದಿಲ್ಲ ಅಂತ ಹೇಳ್ತಾರೆ. ಹಿಂಗೆ ಅಕಾಲ ನಮ್ಮ ಸಾವು ನಮಗೆ ಸಮೀಪಿಸಿಲ್ಲ ಅಂತಾದ್ರೆ ನಾವೇನೇ ಪ್ರಯತ್ನ ಪಟ್ಟರು ಕೂಡ ನಮ್ಮಿಂದ ಸಾಯ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ನಾವು ಪ್ರಯತ್ನ ಪಟ್ವಿ ಅಂತ ಅಷ್ಟೇ ಬಿಟ್ರೆ ನಾವೇ ಅಂದ್ಕೊಂಡ್ರೆ ನಮ್ಮಿಂದ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮೀರಿ ಸಾಯ್ತಾ ಇದ್ದೀವಿ ಅಂದ್ರೆ ಕಾಲ ಬಂದಿದೆ ಅಂತಲೇ ಅರ್ಥ ಅಲ್ಲ. ಹಾಗಾದ್ರೆ ಯಾರೋ ಈ ಮಾತನ್ನು ಕೇಳಿ ಇದಕ್ಕೂ ಕೆಲವರು ಈ ಬಹಳ ಬುದ್ಧಿವಾದಿಗಳು ಅಂತ ಇರ್ತಾರೆ, ಅವರೆಲ್ಲ ಈ ಥರದ ಮಾತುಗಳನ್ನು ಕೇಳಿ ಯಾಕೆ ಪ್ರಚೋದನೆಗೊಳಗಾಗೋದಿಲ್ಲ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ಅವರಿಗೆ ಭಗವದ್ಗೀತೆಯಲ್ಲಿ ಭಗವಂತ ಮಾಡಿದ ಉಪದೇಶಗಳು ಸರಿಯಾಗಿ ಅರ್ಥ ಆಗೋದಿಲ್ಲ. ಭಗವಂತ ಕೃಷ್ಣ ಗೀತಾ ಉಪದೇಶ ಮಾಡಿದ್ದಾನೆ, ಗೀತೆಯಲ್ಲಿ ಏನೇನೋ ವಿಚಾರಗಳನ್ನೆಲ್ಲ ಹೇಳಿದ್ದಾನೆ, ಜಾತಿಗಳನ್ನೆಲ್ಲ ಮಾತಾಡಿಬಿಟ್ಟಿದ್ದಾನೆ, ಕೆಲವರನ್ನೆಲ್ಲ ಕೆಳಮಟ್ಟದಲ್ಲಿ ಕಾಣಿಸ್ಬಿಟ್ಟಿದ್ದಾನೆ, ನಾವು ಅದನ್ನೆಲ್ಲ ಸುಟ್ಟಾಕ್ತೀವಿ ಖಂಡಿಸ್ತೀವಿ ಅಂತೆಲ್ಲ ಹೇಳ್ತಾರೆ, ಅದರ ವಿರುದ್ಧ ಹೋರಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಇದರ ವಿರುದ್ಧವೂ ಕೂಡ ಹೋರಾಡಬಾರದು? ಲೋಕಪ್ರವಾದ ಸತ್ಯೋಯಂ ಪಂಡಿತೈ ಸಮುದಾಕೃತ ಅಂತ ಕೆಲವರೆಲ್ಲ ಬುದ್ಧಿಜೀವಿಗಳು ಇದರ ವಿರುದ್ಧ ಹೋರಾಡಬೇಕು. ಎಷ್ಟೋ ಜನ ಪಂಡಿತರು ಕೆಲವರೆಲ್ಲ ಈ ತರ ಮಾತು ಹೇಳ್ತಿದ್ದಾರೆ, ನಮ್ಮ ಕಾಲ ಸಮೀಪಿಸೋ ತನಕ ನಾವು ಸಾಯ್ಲಿಕ್ಕೆ ಆಗೋದಿಲ್ಲ ಅಂತ, ನಾವು ಪ್ರೂವ್ ಮಾಡ್ತೀವಿ ನಾವು ಅನ್ಕೊಂಡಾಗ ನಾವು ಸಾಯ್ತೀವಿ ಅಂತ ಯಾಕೆ ಅವರೊಂದು ಪ್ರಯತ್ನ ಪಟ್ಟು ಆ ಕೆಲಸ ಮಾಡಬಾರದು? ಇದರ ವಿರುದ್ಧವೂ ಯಾಕೊಂದು ಚಳುವಳಿಯನ್ನ ಪ್ರಾರಂಭ ಮಾಡಬಾರದು ಅಂತ ಅನ್ಸುತ್ತೆ. ಯಾಕಂದ್ರೆ ರಾಮಾಯಣದ ಎಷ್ಟೆಷ್ಟೋ ಭಾಗಗಳ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಹಾಕ್ತಕ್ಕಂತ ಜನಗಳು ಇಂಥ ಮಾತುಗಳನ್ನು ನೋಡಿ ಇದರ ವಿರುದ್ಧವೂ ಯಾಕೆ ಅವರೆಲ್ಲ ಮುಂದುವರಿಬಾರದು ಅಂತ ಒಂದೊಂದ್ಸತಿ ಅನಿಸುತ್ತೆ. ಇಷ್ಟು ಸುಂದರವಾಗಿ ಜೀವನವನ್ನ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ನಡೆಸಬೇಕು ಅನ್ನೋದನ್ನ ಪಾಠ ಕಲಿಸಿಕೊಟ್ಟ ರಾಮಾಯಣದ ಮೇಲೆ ಆಪಾದನೆಗಳನ್ನ, ಅದು ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡ್ತಾರೆ ಅಂದ್ರೆ ದಿಗಸ್ತು ಕಲು ಮಾನುಷ್ಯಂ ದಿಗಸ್ತು ಪರವಶ್ಯತಾಂ ನಶಕ್ಯಂ ಯತ್ ಪರಿತ್ಯಕ್ತಂ ಆತ್ಮಚ್ಛಂದೇನ ಜೀವಿತಂ. ದಿಗಸ್ತು ಕಲು ಮಾನುಷ್ಯಂ, ಸೀತಾದೇವಿ ಕೊನೆಗೆ ತನಗೆ ತಾನೇ ಬೇಜಾರು ಮಾಡಿಕೊಂಡು ಸಾಕಾಗಿ ಈ ಮಾತು ಹೇಳ್ತಾಳೆ. ದಿಗಸ್ತು ಕಲು ಮಾನುಷ್ಯಂ, ಯಾಕೆ ಬೇಕಾಗಾದ್ರೆ ನನಗೆ ಈ ಜೀವನ, ಧಿಕ್ಕಾರ ಇರಲಿ, ನಾನು ಸರ್ವಥಾ ಇಂತಹ ಜೀವನ ನನಗೆ ಬೇಡವೇ ಬೇಡ. ಯಾಕೆ ದಿಗಸ್ತು ಪರವಶ್ಯತಾಂ, ಅಲ್ಲ ನಾನು ಅನ್ಕೊಂಡ್ರೆ ಸಾಯ್ಲಿಕ್ಕೂ ಆಗ್ತಾ ಇಲ್ಲ, ಇದು ಬದುಕೋದು ಬೇರೆ
ನನಗೆ ಆಸೆ ಬಿಟ್ಟರೆ ನನಗೆ ನಾನೇ ಸಾಯ್ಲಿಕ್ಕೂ ಆಗ್ತಾ ಇಲ್ಲ ಅಂದರೆ ಇಂಥ ಮನುಷ್ಯ ಜನ್ಮ ಇಂಥ ಮತ್ತೊಬ್ಬರ ವಶದಲ್ಲಿರೋದು ಇದು ಸರ್ವಥಾ ಯಾರಿಗೂ ಬೇಡ. ನಶಕ್ಯಮ್ಯತ್ ಪರಿತ್ಯಕ್ತಂ ಆತ್ಮಚ್ಛಂದೇನ ಜೀವಿತಂ, ನನಗೆ ಇಷ್ಟಪಟ್ಟ ಹಾಗೆ ಜೀವನವನ್ನು ಕೂಡ ನಡೆಸಲಿಕ್ಕೆ ಸಾಧ್ಯ ಆಗದ ಈ ಜೀವನ, ನಾನು ಯಾಕೆ ಈ ಜೀವನವನ್ನು ಬದುಕಬೇಕು ಅಂತ ನನಗೆ ತಾನೇ ಧಿಕ್ಕಾರವನ್ನು ಹಾಕ್ಕೊಳ್ಳುತ್ತಿದ್ದಾಳೆ. ಸರ್ವಥಾ ಬೇಡ, ನಾನು ಬದುಕೋದೇ ಬೇಡ ಅಂತ ಸೀತಾದೇವಿಗೆ ಅನಿಸಿಬಿಟ್ಟಿದೆ. ಹೀಗೆಲ್ಲ ಒಟ್ಟಿನಲ್ಲಿ ಹೇಗಾದರೂ ಮಾಡಿ ಪ್ರಾಣತ್ಯಾಗ ಮಾಡಿಬಿಡಬೇಕು, ಬದುಕಿ ಯಾವ ಪ್ರಯೋಜನವೂ ಇಲ್ಲ. ಇಷ್ಟು ದಿನಗಳಾಗೋಗಿದೆ ರಾಮಚಂದ್ರ ದೇವರನ್ನ ನೋಡದೆ ರಾಮಚಂದ್ರ ದೇವರನ್ನ ಕಾಣದೆ. ನಹಿಮೇ ಜೀವಿತೇನಾರ್ಥೋ ನೈವಾರ್ಥೈರ್ ನ ಚಭೂಷಣೈಹಿ ವಸಂತ್ಯ ರಾಕ್ಷಸಿ ಮಧ್ಯೆ ವಿನಾ ರಾಮಂ ಮಹಾರಥಂ. ಎಂಥ ಮಾತು ಸೀತಾದೇವಿ, ರಾಮಚಂದ್ರ ದೇವರನ್ನ ಬಿಟ್ಟು ಇಂಥ ರಾಕ್ಷಸಿಯರ ಮಧ್ಯದಲ್ಲಿ ಇನ್ನೂ ನಾನು ಬದುಕಿರೋದಕ್ಕಿಂತ ಸಾಯೋದೇ ಮೇಲೆ ಅಂತ ಹೇಳ್ತಾನೆ. ಯಾ ನಾನು ಬದುಕಿದ್ದ ಯಾವ ಪ್ರಯೋಜನವೂ ಇಲ್ಲ. ಅಶ್ಮಸಾರಮಿದಂ ನೂನಂ ಅಥಮಾಪ್ಯಜರಾಮರಂ ಹೃದಯ ಮಮ ಏನೇದಂ ನ ದುಃಖೇನಾವಶೀರ್ಯತೆ. ವಾಲ್ಮೀಕಿಗಳು ಬಹಳ ಸುಂದರವಾಗಿ ಹೇಳ್ತಾರೆ, ನನ್ನ ಹೃದಯ ದೊಡ್ಡ ಬಂಡೆ, ಅದು ಕಲ್ಲು, ಮಾಂಸಗಳಿಂದ ತಯಾರಾದ ಹೃದಯ ಆಗಿದ್ರೆ ಇಷ್ಟೊತ್ತಿಗೆ ರಾಮಚಂದ್ರ ದೇವರನ್ನ ಬಿಟ್ಟಿದ್ದ ದುಃಖ ತಡ್ಕೊಳ್ಳಿಕ್ಕಾಗದೆ ಸಿಡಿದು ಹೋಗ್ಬಿಡ್ಬೇಕಾಗಿತ್ತು, ಆದರೆ ಸಿಡಿತಾ ಇಲ್ಲ, ಹಾಗೆ ಇದೆ ಹೃದಯ. ಅಂದರೆ ಅದು ಕಲ್ಲಾಗಿದೆ, ಅದು ಬಹಳ ನೀಚ ಹೃದಯ, ಅದು ಇದ್ದೇನು ಪ್ರಯೋಜನ ಅಂತ ಶಾಪ ಹಾಕ್ತಿದ್ದಾಳೆ ತನ್ನ ಹೃದಯಕ್ಕೇನೆ. ನಾನು ಯಾಕಾದ್ರೂ ಬದುಕಬೇಕು. ಧಿಂಗ್ ಅನಾರ್ಯಮ ಸತೀಂ ಯಾಹಂ ತೇನ ವಿನಾಕೃತ ಮುಹೂರ್ತಮಪಿ ರಕ್ಷಾಮಿ ಜೀವಿತಂ ಪಾಪ ಜೀವಿತ. ಅದರಿಂದ ನನ್ನಂಥ ಪಾಪಿಷ್ಠಳು ರಾಮಚಂದ್ರ ದೇವರನ್ನು ಬಿಟ್ಟು ಬದುಕೋದು ಅಂದರೆ ಸರ್ವಥಾ ಇಂಥ ಕಷ್ಟ ಯಾರಿಗೂ ಬೇಡ. ಏನು ಮಾಡೋದು, ಇಂಥವನ ರಾಕ್ಷಸನ ಈ ರಾಕ್ಷಸಿಯರ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಏನೇ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಪಾಪ ಆ ದೈನ್ಯ ಆ ಸ್ತ್ರೀಯಾಗಿದ್ದಕ್ಕೆ ಎಷ್ಟು ಅವರನ್ನು ರಕ್ಷಣೆ ಮಾಡಿದವರ ಮೇಲೆ ಎಂಥ ಕಾರುಣ್ಯದ ಮಾತುಗಳನ್ನು ಸೀತಾದೇವಿ ಹೇಳ್ತಾಳೆ ಅಂದರೆ, ಒಬ್ಬರು ಸಹಾಯ ಮಾಡ್ತಾರೆ ಅಂದರೆ ಬರೀ ಸಹಾಯ ಪಡ್ಕೊಳ್ಳೋದಷ್ಟೇ ಅಲ್ಲ, ಆ ಉಪಕಾರ ಮಾಡಿರೋವರನ್ನು ಸ್ಮರಣೆ ಮಾಡಬೇಕಂತೆ. ನಮಗೆ ಯಾವ ಇವತ್ತು ನಾವು ಯಾರೋ ನಮ್ಮನ್ನು ನಮಗೆ ವಿದ್ಯೆ ಕಲಿಯುವ ಸಂದರ್ಭದಲ್ಲಿ ದುಡ್ಡು ಇರೋದಿಲ್ಲ, ಓದಬೇಕು ಅಂದಾಗ ಅವರು ನಮಗೆ 100 ರೂಪಾಯಿ ಸಹಾಯ ಮಾಡಿರ್ತಾರೆ. ಇವತ್ತು ನಾವು 10 ಲಕ್ಷ ದುಡಿಬೋದು, ಆದರೆ ಅವತ್ತು ಅವರು ಆ 100 ರೂಪಾಯಿ ಕೊಡದೆ ಇದ್ದಿದ್ರೆ ನಾನು ಇವತ್ತು ಏನೂ ಅಲ್ಲ ಅನ್ನುವ ಪರಿಸ್ಥಿತಿ ಗೊತ್ತಿರುತ್ತಲ್ಲ, ಅವಾಗ ನಾನು ಎಲ್ಲವನ್ನು ದುಡ್ದಾಗ ಆ 100 ರೂಪಾಯಿ ಕೊಟ್ಟವರನ್ನು ಸ್ಮರಣೆ ಮಾಡ್ಕೊಳ್ಬೇಕಂತೆ. ಅದನ್ನು ರಾಮಾಯಣ ಈ ಭಾಗ ಬಹಳ ಚೆನ್ನಾಗಿ ತೋರಿಸಿಕೊಡುತ್ತೆ. ಸೀತಾದೇವಿ ಆ ಮಾತಾಡ್ತಾಳೆ, ಹೃತೇತಿ ಯೋಧಿಗತ್ವಾ ಮಾಂ ರಾಘವಾಯ ನಿವೇದಯತ್ ಗೃದ್ರರಾಜೋಪಿ ನ ಸರಣೇ ರಾವಣೇನ ನಿಪಾತಿತಃ. ಪಾಪ ಜಟಾಯು ಬದುಕಿದ್ದಿದ್ರೆ ಇಷ್ಟೊತ್ತಿಗೆ ರಾವಣನೇ ಕರ್ಕೊಂಡು ಹೋಗಿದ್ದಾನೆ ಎನ್ನುವ ವಿಷಯವನ್ನ ಖಂಡಿತವಾಗಲೂ ಕೂಡ ರಾಮಚಂದ್ರ ದೇವರಿಗೆ ಮುಟ್ಟಿಸ್ತಾ ಇದ್ದ. ಆದರೆ ಪಾಪ ನನಗೋಸ್ಕರ ಹೋರಾಡಿ ಹೋರಾಡಿ ಈ ರಾವಣನ ನೀಚ ರಾವಣನಿಂದಾಗಿ ಸಾಯೋ ಹಾಗಾಯ್ತು, ಅವನಿಂದಲೂ ವಿಷಯ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಉಪಕಾರವನ್ನು, ಇಂಥ ದುಃಖದ ಮಧ್ಯದಲ್ಲೂ ಒಬ್ಬರು ಉಪಕಾರ ಮಾಡಿದ್ದಾರೆ ಅಂದರೆ ಅದನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು. ಅನ್ವಿಷ್ಯ ರಾಕ್ಷಸಾಂ ಲಂಕಾಂ ಕುರಿಯಾದ ರಾಮಸ್ಸ ಲಕ್ಷಣ ನಹಿತಾಭ್ಯಾಂ ರುಪುರ್ದೃಷ್ಟೋ ಮುಹೂರ್ತಮಪಿ ಜೀವತಿ. ಅಷ್ಟೇ ಅಲ್ಲ, ಒಂದು ವೇಳೆ ರಾಮ ಏನಾದರೂ ಮಾಡಿ ಖಂಡಿತ ಲಂಕೆಯನ್ನು ಹುಡುಕೆ ಹುಡುಕ್ತಾನೆ, ಬಿಡೋದಿಲ್ಲ. ಹುಡುಕದ ಅಂದರೆ ನಹಿತಾಭ್ಯಾಂ ರಿಪುರ್ದೃಷ್ಟೋ ಮುಹೂರ್ತಮಪಿ ಜೀವತಿ, ಒಂದು ಕ್ಷಣಕಾಲ ಇಲ್ಲಿರ್ತಕ್ಕಂಥ ಯಾವ ರಾಕ್ಷಸರು ಕೂಡ ಬದುಕಲಿಕ್ಕಂತೂ ಸಾಧ್ಯ ಇಲ್ಲ. ಚಿತಾದೂಮಾ ಕುಲಪಥ ಗೃದ್ರಮಂಡಲ ಸಂಕುಲ ಅಚಿರೇಣ ತೊಲಂಕೆ ಎಂ ಶ್ಮಶಾನ ಸದೃಶಿ ಭವೇತ್. ಎಂಥ ಮಾತಾಡ್ತಾಳೆ ಸೀತೆ ಅಂದರೆ, ಚಿತಾದೂಮಾ ಕುಲಪಥ, ಇಡೀ ಲಂಕೆ ಪೂರ್ತಿ ಚಿತೆಯ ಧೂಮದಿಂದ ಆವರಿಸ್ಕೊಂಡು ಬಿಡುತ್ತೆ. ಶವಗಳನ್ನು ಸುಟ್ಟಾಗ ಮೇಲ್ಗಡೆ ಬರುತ್ತಲ್ಲ ಹೊಗೆ, ಬರೀ ಆ ಹೊಗೆಯಲ್ಲೇ ತುಂಬ್ಕೊಂಡ್ಬಿಡುತ್ತೆ ಇಡೀ ಲಂಕೆ. ಒಂದು ಸತಿ ರಾಮ ಲಂಕೆಗೆ ಬಂದಿದ್ದಾನೆ ಅಂತ ಗೊತ್ತಾದ್ರೆ ಸಾಕು, ಬೇಕಾದಷ್ಟು ಹದ್ದುಗಳು ಗರುಡ ಅವೆಲ್ಲ ಆಕಾಶದಲ್ಲಿ ಸುತ್ತಲಿಕ್ಕೆ ಪ್ರಾರಂಭ ಮಾಡುತ್ತೆ. ಯಾಕೆಂದ್ರೆ ಅವಕ್ಕೆಲ್ಲ ತಿನ್ಲಿಕ್ಕೆ ಮಾಂಸಗಳು ಸಿಗತ್ತೆ ಅಂತ. ಯಾಕೆಂದ್ರೆ ಇಲ್ಲಿರೋ ಯಾವ ರಾಕ್ಷಸರು ಉಳಿಯೋದಿಲ್ಲ, ಅವರೆಲ್ಲ ಮಾಂಸ ಸಿಗತ್ತೆ ಅನ್ನುವ ಕಾರಣದಿಂದ ದೊಡ್ಡ ಗರುಡ ಹದ್ದುಗಳ ಒಂದು ಸಮೂಹವೇ ಲಂಕೆಯ ಮೇಲ್ಗಡೆ ಬಂದು ನಿಲ್ಲತ್ತೆ. ಒಟ್ಟಿನಲ್ಲಿ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಸ್ಮಶಾನ ಸದೃಶಿ ಭವೇತ್. ರಾಮಚಂದ್ರ ದೇವರು ಲಕ್ಷ್ಮಣ ಖಂಡಿತವಾಗಲೂ ಹುಡುಕ್ತಾರೆ, ಹುಡುಕಿ ಒಂದು ವೇಳೆ ಬಂದರು ಅಂತ ಆದರೆ ಮಾತ್ರ ಖಂಡಿತ ಇದು ಸ್ಮಶಾನ ಆಗೋದ್ರಲ್ಲಿ ಬೇರೆ ಮಾತೇ ಇಲ್ಲ ಅಂತ ಹೇಳ್ತಾಳೆ. ಚಿತಾತ್ಮನೋ ಮಹಾಭಾಗ ಯಶಾಂ ನಷ್ಟ ಪ್ರಿಯಾಪ್ರಿಯೇ ಪ್ರಿಯಾನ್ನ ಸಂಭವೇ ದುಃಖಂ ಅಪ್ರಿಯಾನ್ನ ಅಧಿಕಂ ಭಯಂ. ಒಳ್ಳೊಳ್ಳೆ ಮಾತುಗಳು ಆ ವಾಲ್ಮೀಕಿಗಳು ಹೇಳ್ತಕ್ಕಂಥದ್ದು. ನಾವು ದೊಡ್ಡ
ಚಿತಾತ್ಮಾನೋ ಮಹಾಭಾಗ, ಶ್ರೇಷ್ಠ ವ್ಯಕ್ತಿಗಳು ಅಂತ ಕೆಲವರು ಇರ್ತಾರೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಯಾವುದರಿಂದಲೂ ಅವ್ರಿಗೆ ದುಃಖ ಆಗೋದಿಲ್ಲ. ಏನೋ ಕಳ್ಕೊಳ್ತಾರೆ, ಅದರಿಂದ ಅವರು ದುಃಖ ಪಡೋದಿಲ್ಲ. ಏನೋ ಬಹಳ ಆಶ್ಚರ್ಯಕರವಾದ ವಿಶಿಷ್ಟವಾದ ವಸ್ತು ಸಿಗತ್ತೆ, ಅದರಿಂದ ಅವ್ರಿಗೆ ಸಂತೋಷವೂ ಆಗೋದಿಲ್ಲ. ಪ್ರಿಯಾನ್ನ ಸಂಭವೇ ದುಃಖಂ ಅಪ್ರಿಯಾನ್ನಾಧಿಕಂ ಭಯಂ. ಅಪ್ರಿಯ ಅಂದ್ರೆ ಏನೋ ತೊಂದರೆ ಬರ್ತಿದೆಯಪ್ಪ ನೋಡು, ಯಾರೋ ನಿನಗೆ ತೊಂದರೆ ಕೊಡ್ತಿದ್ದಾರ, ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರೇ ಸಂಪಾದನೆ ಮಾಡಿದ ಧಾನ್ಯ ಹಿರಣ್ಯ ಏನಾದರೂ ಸಂಪಾದನೆ ಮಾಡಿದ್ದನ್ನು ಯಾರು ಕದ್ಕೊಂಡು ಹೋದರೆ ಅದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಷ್ಟು ದುಃಖದ ಮಧ್ಯದಲ್ಲಿ ಕೊಟ್ಟ ಸಂದೇಶ ಏನು ಅಂದರೆ, ನಾವು ಯಾವುದರ ಮಧ್ಯದಲ್ಲಿ ಬದುಕಿರ್ತೀವೋ ಅದನ್ನೆಲ್ಲ ಉಪಯೋಗಿಸ್ತಾ ಇರಬೇಕು, ಅದರ ಜೊತೆಗೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಬಾರ್ದು ಅಂತ. ನಮ್ಗೆ ಯಾವಾಗಲೂ ನೆನಪಾಗೋದು, ಸ್ವಲ್ಪ ಹಿಂದಿನ ಕಾಲದಲ್ಲೆಲ್ಲ ವ್ಯಕ್ತಿಗಳ ಮೇಲೆ ವಿಪರೀತವಾಗಿ ಆಸಕ್ತಿ ಇರ್ತಾ ಇತ್ತು. ವ್ಯಕ್ತಿಗಳನ್ನು ಬಿಟ್ಟಿರೋದು ಹೇಗೆ, ಅವಾಗೆಲ್ಲ ಬೆಲೆ ಸಂಬಂಧಕ್ಕೆ ಬೆಲೆ. ಅಯ್ಯೋ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ತಾತ ಊರನ್ನೆಲ್ಲ ಬಿಟ್ಟು ಬರೋದು ಬಹಳ ದುಃಖ ಆಗ್ತಾ ಇದೆ, ಛೇ ಅವರನ್ನೆಲ್ಲ ಹೇಗೆ ಬಿಡೋದು ಅಂತ ವ್ಯಕ್ತಿಗಳ ಮೇಲೆ ಒಂದು ಬಾಂಧವ್ಯ ಇತ್ತು, ಅನುಬಂಧ ಇತ್ತು. ಈಗ ಅದೆಲ್ಲ ವಸ್ತುವಿನ ಮೇಲೆ ಬಂದ್ಬಿಟ್ಟಿದೆ. ವ್ಯಕ್ತಿಗಳು ಸತ್ರು ದುಃಖ ಪಡೋದಿಲ್ಲ, ವಸ್ತು ಹೋದರೆ ಡಿಪ್ರೆಷನ್ಗೆ ಹೋಗ್ತಾರೆ, ಸಾಯುವ ಸ್ಥಿತಿಗೆ ಹೊಟ್ಟೋಗ್ತಾರೆ. ವಸ್ತುಗಳ ಮೇಲೆ ಅಂಥದ್ದು ನೋಡಿಬೇಕಾದ್ರೆ, ಯಾವುದಾದ್ರೂ ರೋಡಲ್ಲಿ ಒಂದು ವೃದ್ಧರು ಹೋಗ್ತಾ ಇರ್ತಾರೆ, ಏನೋ ಕೈ ಕಾಲು ಜಾರಿ ಬಿದ್ದುಬಿಡ್ತಾರೆ ಅಂತ ಇಟ್ಕೊಳ್ಳಿ, ತಕ್ಷಣಕ್ಕೇನು ಅನ್ಸೋದಿಲ್ಲ. ಯಾಕಾದ್ರೂ ಹೊರಗಡೆ ಬರ್ತಾರೆ ಇವರೆಲ್ಲ, ಮನೆಯಲ್ಲೇ ಇರಬಾರ್ದ, ಹೊರಗಡೆ ಬರ್ತಾರೆ ಬೀಳ್ತಾರೆ ಅಂತ ಅವ್ರನ್ನ ಬೈಕೊಳ್ತೀವಿ. ಅದೇ ಇವನೇ ಸ್ವಲ್ಪ ಮುಂದೆ ಹೋಗ್ತಿರ್ತಾನೆ, ಇವನು ಬೀಳೋದಿಲ್ಲ, ಇವನ ಕೈ ಜಾರಿ ಮೊಬೈಲ್ ಬೀಳತ್ತಷ್ಟೇ, ಅಷ್ಟಕ್ಕೆ ಅಯ್ಯೋ ನನ್ನ ಪ್ರಾಣವೇ ಹೋಯ್ತಲ್ಲ ಅಂತ ಅಳ್ತಾನೆ ಅದನ್ನು ಎತ್ಕೊಂಡು. ಹಾಗೆ ವಸ್ತುವಿನ ಮೇಲೆ ಅವಲಂಬಿತರಾಗಿ, ವಸ್ತು ಹೋದರೆ ಅಯ್ಯೋ ನನ್ನ ಜೀವನವೇ ಹೋಯ್ತು ಜೀವವೇ ಹೋಯ್ತು ಅಂತ ವಸ್ತುವಿಗೆ ಇವಾಗಿನ ಕಾಲದಲ್ಲೆಲ್ಲ ಅಷ್ಟು ಅದರ ಮೇಲೆ ಅನುಬಂಧ ಬಾಂಧವ್ಯ, ಹಗಲು ರಾತ್ರಿ ಇರಬೇಕು, ತಾವು ಎಲ್ಲಿ ಹೋದರೂ ಅಲ್ಲೆಲ್ಲ ಆ ಮೊಬೈಲ್ ಇರಬೇಕು, ಇಷ್ಟು ಆ ಒಂದು ವಸ್ತುವಿನ ಮೇಲೆ ಅಷ್ಟು ಅನುಬಂಧ ಬೆಳೆಸ್ಕೊಂಡಿದ್ದಾರೆ. ಆದರೆ ಸೀತಾದೇವಿ ಈ ದುಃಖದ ಮಧ್ಯದಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಅವಳು ಹೇಳ್ತಾಳೆ, ಒಳ್ಳೆ ವ್ಯಕ್ತಿಗಳು ಅಂತಾದರೆ ಅವರಿಗೆ ಯಾವ ವಸ್ತುವಿನಿಂದಾಗಲಿ ವ್ಯಕ್ತಿಯಿಂದಾಗಲಿ ಸುಖವೂ ಆಗೋದಿಲ್ಲ ದುಃಖವೂ ಆಗೋದಿಲ್ಲ, ಯಾಕೆಂದ್ರೆ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. 1 ಕೋಟಿ ದುಡ್ಡು ಬಂದಿದೆಯಪ್ಪ ಲಾಟ್ರಿಲಿ ಅಂದರೆ ಸಂತೋಷ ಅಂತಾರೆ, ಇಲ್ಲ 2 ಕೋಟಿ ಕಳ್ಕೊಂಡ್ಯಪ್ಪ ಅಂದರೆ ಸಂತೋಷ ಅಂತಾರೆ. ಯಾಕೆಂದರೆ ಯಾವ ದುಡ್ಡು ಸಂಪತ್ತು ವಸ್ತು ವ್ಯಕ್ತಿ ಎಲ್ಲವೂ ಕೂಡ ಶಾಶ್ವತವಾದದ್ದು ಯಾವುದು ಅಲ್ಲ, ಎಲ್ಲವೂ ಅಶಾಶ್ವತ. ಇರೋ ಅಷ್ಟು ದಿನ ಎಲ್ಲವನ್ನೂ ಕೂಡ ನಾವು ಉಪಯೋಗಿಸ್ಕೊಂಡು ಅದ್ರ ಜೊತೆಯಲ್ಲೇ ಇರ್ತೀವಿ, ಒಳ್ಳೆಯ ಬಾಂಧವ್ಯದಿಂದ ಇರಬೇಕಷ್ಟೇ ಬಿಟ್ಟರೆ ಅವ್ರು ಇಲ್ಲದೆ ನಾವಿಲ್ಲವೇ ಇಲ್ಲ ಅನ್ನುವ ಹಂತಕ್ಕೆ ವಸ್ತುವನ್ನಾಗಲಿ ವ್ಯಕ್ತಿಯನ್ನಾಗಲಿ ಅವಲಂಬಿಸಿಕೊಂಡಿರೋದು ತಪ್ಪಾಗುತ್ತೆ. ನಾನು ಅದೇ ಕೆಲಸ ಮಾಡಿದ್ನೇನು ಅಂತ ಹೇಳ್ತಾಳೆ ಸೀತೆ. ನನಗೆ ವ್ಯಕ್ತಿಯ ಮೇಲೆ ರಾಮಚಂದ್ರನ ಮೇಲೆ ಅಪಾರವಾದ ಪ್ರೀತಿ, ಅವನನ್ನು ಬಿಟ್ಟಿರುವ ಸಾಮರ್ಥ್ಯ ನನ್ನಲ್ಲಿಲ್ಲ, ಇಷ್ಟು ದಿನ ಆಗೋಗಿದೆ ನೋಡಿಲ್ಲ ಅಂತಾದರೆ ನನಗೆ ಬಹಳ ದುಃಖ ಆಗ್ತಿದೆ ಅಂತ ಸೀತಾದೇವಿ ಹೇಳ್ತಾಳೆ. ಇಷ್ಟು ಹೇಳಿ ಇಷ್ಟು ದುಃಖ ಪಡ್ತಿರ್ಬೇಕಾದ್ರೇ ಒಂದೇ ಒಂದು ಸಮಾಧಾನದ ಮಾತು, ಅದು ತ್ರಿಜಟೆ ಅವಳಿಗೊಂದು ಸ್ವಪ್ನ ಬೀಳತ್ತೆ. ಅಲ್ಲೆಲ್ಲ ರಾಕ್ಷಸಿಯರು ಇಷ್ಟೆಲ್ಲ ಬೈತಾ ಇರ್ತಾರೆ, ಸೀತಾದೇವಿ ಇಷ್ಟು ಬೇಜಾರು ಮಾಡಿಕೊಂಡಾಗ ತ್ರಿಜಟೆ ಅಂತ ಒಬ್ಬಳು ರಾಕ್ಷಸಿ, ಅವಳು ಆ ಎಲ್ಲ ರಾಕ್ಷಸಿಯರಿಗಿಂತ ಸ್ವಲ್ಪ ವಯಸ್ಸಿನಲ್ಲಿ ಹಿರಿಯಳು, ಆ ಎಲ್ಲ ರಾಕ್ಷಸರಿಗೆ ಬೈತಾರಂತೆ, ಏ ಯಾಕೆ ಸೀತಾದೇವಿಗೆ ಬೈತಾ ಇದ್ದೀರಿ ನೀವು, ನೀವೆಲ್ಲ ಸೇರ್ಕೊಂಡು ಅಷ್ಟು ಹೆದರ್ಸಿ ಕಿತ್ತು ತಿಂತೀನಿ ಅಂತ ಇದ್ದೀರಲ್ಲ, ನಿಮ್ಮ ಹಣೆಬಾರ ಗೊತ್ತಾ ಅಂತ ಕೇಳ್ತಾಳೆ ತ್ರಿಜಟೆ. ಏನು ಗೊತ್ತಾ ನಿಮ್ಮ ಹಣೆಬರಹ ಇವತ್ತಾಗಿರೋದು, ನನಗೀಗ ತಾನೇ ಬೆಳಗಿನ ಜಾವ ಒಂದು ಒಳ್ಳೆ ಸ್ವಪ್ನ ಬಿತ್ತು, ಬೆಳಗಿನ ಜಾವದಲ್ಲಿ ಬೀಳ್ತಕ್ಕಂಥ ಸ್ವಪ್ನ ಸತ್ಯ ಆಗತ್ತೆ, ನನಗೆ ಇವಾಗ ಒಂದು ಸ್ವಪ್ನ ಬಿದ್ದಿದೆ ಅದನ್ನು ಕೇಳಿಸಿಕೊಳ್ಳಿ ಆಮೇಲೆ ನೀವು ತೀರ್ಮಾನ ಮಾಡಿ ಅಂತ ಹೇಳ್ತಾರೆ. ಆಗಲೇ ಭಯ ಆಗುತ್ತೆ ಅವರಿಗೆಲ್ಲ, ಏನಂಥ ಸ್ವಪ್ನ ಏನು ಬಿತ್ತು ಅಂತ ಕೇಳಿದ್ರೆ, ಒಂದು ನೋಡು ದೊಡ್ಡ ಒಳ್ಳೆ ಸ್ವಪ್ನ, ರಾಮಚಂದ್ರ ದೇವರು ಯುಕ್ತಾಂ ಹಂಸ ಸಹಸ್ರೇಣ ಸ್ವಯಂ ಅಸ್ಥಾಯ ರಾಘವ ಶುಕ್ಲಮಾಲ್ಯಾಂಬರ ಧರೋ ಲಕ್ಷ್ಮಣೇನ ಸಹಾಗತ. ಒಳ್ಳೆ 1000 ಹಂಸಗಳು ಎಳಿತಕ್ಕಂತಹ ಒಳ್ಳೆ ರಥ, ಆ ರಥದಲ್ಲಿ ಕೂತ್ಕೊಂಡು ಲಕ್ಷ್ಮಣನ ಜೊತೆಗೆ ರಾಮಚಂದ್ರ ದೇವರು ಬರ್ತಾರೆ. ಸೀತಾದೇವಿ ಇನ್ನೊಂದು ಪರ್ವತದ ಶ್ರೇಷ್ಠವಾದ ಪರ್ವತದ ಮೇಲೆ ಅವಳು ಇರ್ತಾಳೆ, ಅವಳನ್ನು ಕರ್ಕೊಂಡು ರಾಮಚಂದ್ರ ದೇವರು ಹೋಗ್ತಾರೆ. ಈ ಸ್ವಪ್ನ ಬಿತ್ತು ಅಂತ, ಇಷ್ಟೇ ಬಿದ್ದಿದ್ರೆ ನಾನು ನಿಮಗೆ ಹೇಳ್ತಿರ್ಲಿಲ್ಲ ಅಂತ ಹೇಳ್ತಾಳೆ ತ್ರಿಜಟೆ. ಇಷ್ಟೇ ಬೀಳಲಿಲ್ಲ, ರಾವಣನು ನನ್ನ ಕನಸಲ್ಲಿ ಬಂದಿದ್ದ ಅಂತ ಹೇಳ್ತಾಳೆ. ರಾವಣ ಯಾವ ಥರ ಬಂದಿದ್ದ, ರಾವಣಶ್ಚಮಯ ದೃಷ್ಟ ಕ್ಷಿತೌ ತೈಲ ಸಮುಕ್ಷಿತ ರಕ್ತವಾಸಾಪಿಬನ್ ಮತ್ತ ಖರವೀರ ಕೃತ ಸ್ರಜ. ಅವಳು ಹೇಳ್ತಾಳೆ, ರಾವಣನನ್ನು ನೋಡಿದೆ, ತಲೆ ತುಂಬ ಎಣ್ಣೆ ಹಚ್ಚಿಕೊಂಡಿದ್ದ,
ತಲೆ ತುಂಬಾ ಎಣ್ಣೆ ತಿಕ್ಕೊಂಡು ದಕ್ಷಿಣ ದಿಕ್ಕಿಗೆ ಕೆಂಪು ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದ. ಸುಮ್ಮನೆ ಹೋಗ್ತಾ ಇರಲಿಲ್ಲ, ನಡ್ಕೊಂಡು ಹೋಗ್ತಾ ಇರಲಿಲ್ಲ. ಅವನು ಅವನು ಹೇಗೆ ಹೋಗ್ತಿದ್ದ ಅಂದ್ರೆ, ಗರ್ಧಭೇನಯೌ ಶೀಘ್ರಂ ದಕ್ಷಿಣಾಂ ದಿಶಮಸ್ಥಿತಃ ಪುನರೇವ ಮಯಾ ದೃಷ್ಟೋ ರಾವಣೋ ರಾಕ್ಷಸೇಶ್ವರಃ. ಗರ್ಧಭೇನಯೌ, ಗರ್ಧಭ ಅಂದ್ರೆ ಕತ್ತೆ, ಬೇಕಾದಷ್ಟು ಕತ್ತೆಗಳ ಗುಂಪು. ಆ ಕತ್ತೆ ಗುಂಪಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಕತ್ತೆ, ಆ ಕತ್ತೆ ಮೇಲೆ ಈ ರಾವಣ ಅನ್ನೋ ಒಂದೊಂದು ಕತ್ತೆ. ಅವನು ಕುತ್ಕೊಂಡು ದಕ್ಷಿಣ ದಿಕ್ಕಿಗೆ ತಲೆ ತುಂಬ ಎಣ್ಣೆ ತಟ್ಕೊಂಡು ಹೋಗ್ತಾ ಇದ್ದ ಅಂತ. ಏನರ್ಥ? ಸದ್ಯದಲ್ಲೇ ರಾಮ ಬರೋನಿದ್ದಾನೆ, ರಾವಣ ಸಾಯ್ತಾನೆ ಅಂತ ಅಷ್ಟೇ ಅರ್ಥ. ಇಂಥ ಕನಸು ಬಿದ್ದಿದೆ, ಇಡೀ ಲಂಕೆಯೂ ಉಳಿಯೋದಿಲ್ಲ, ನೀವ್ಯಾರೂ ಉಳಿಯೋದಿಲ್ಲ. ಯಾಕಿಷ್ಟೆಲ್ಲ ನೀವು ಶ್ರಮ ಪಟ್ಟು ಅವಳನ್ನು ಬೈದು ಅವಳನ್ನು ಕತ್ತರಿಸಿ ತಿಂದು ಅಂತ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಾ? ಮುಟ್ಲಿಕ್ಕಾದ್ರೂ ಆಗುತ್ತಾ ಅವಳನ್ನು ಅಂತ ಕೇಳ್ತಾರೆ. ತ್ರಿಜಟೆ ಈ ಮಾತು ಹೇಳ್ತಾಳೆ, ಸೀತಾದೇವಿಯನ್ನ ಮುಟ್ಟುವ ಸಾಮರ್ಥ್ಯವೂ ನಿಮಗಿಲ್ಲ. ಯಾಕೆಂದ್ರೆ ಅಂಥ ವಂಶದಲ್ಲಿ ಬಂದಿರತಕ್ಕಂಥವಳು ಸೀತೆ. ಹಾಗೆಯೇ ನೀವು ಏನು ಮಾಡಿದ್ರು ಸೀತಾದೇವಿಯನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ವಿರೂಪಮಪಿ ಚಾಂಗೇಶು ಸುಸೂಕ್ಷ್ಮಮಪಿ ಲಕ್ಷಣಂ ಛಾಯಾ ವೈಗುಣ್ಯ ಮಾತ್ರಂ ತು ಶಂಕೇ ದುಃಖಮುಪಸ್ಥಿತಂ ಅದುಃಖಾರಹ ಮಿಮಾಂ ದೇವೀಂ ವೈಹಾಯ ವೈಹಾಯ ಸಮುಪಸ್ಥಿತಾಂ ಅರ್ಥಸಿದ್ಧಿಂ ತು ವೈದೇಹ್ಯ ಪಶ್ಯಾಂ ಅಹಂ ಉಪಸ್ಥಿತಾಂ. ನಾನೇ ನನ್ನ ಕನಸಲ್ಲಿ ಕಂಡಿದ್ದೇನೆ, ನೀವು ಏನು ಒಂದು ರೋಮವನ್ನು ಸೀತಾದೇವಿಯ ರೋಮಕ್ಕೂ ಕೂಡ ತೊಂದರೆ ಕೊಡುವ ಸಾಮರ್ಥ್ಯ ನಿಮಗಿಲ್ಲ, ಏನು ಮಾಡ್ಲಿಕ್ಕೆ ಆಗೋಲ್ಲ, ಸುಮ್ಮನೆ ಯಾಕೆ ಗಂಟಲು ನೋವಿಸ್ಕೋತಾ ಇದ್ದೀರಾ ಅಂತ ತ್ರಿಜಟೆ ಹೇಳ್ತಾಳೆ. ಇಂಥ ಸ್ವಪ್ನ ಬಿದ್ದಿದೆ. ಹಾಗಾಗಿ ಖಂಡಿತವಾಗ್ಲೂ ರಾಮಚಂದ್ರ ದೇವರು ಬರ್ತಾರೆ ಅಂದ್ರೆ ಸೀತಾದೇವಿ ಇದನ್ನು ಕೇಳಿ ಏನ್ ಮಾತಾಡ್ಬೇಕು? ತುಂಬಾ ಸಂತೋಷ ಆಗೋಗುತ್ತೆ, ಅತಿಯಾದ ಸಂತೋಷ ಆಯ್ತು ಅಂತ ಅಂದ ತಕ್ಷಣ ಅಲ್ಲೇ ಎದ್ದು ಕುಣಿತಾರೆ ಕೆಲವರು. ವಿಪರೀತ ಸಂತೋಷ ಆದ್ರೆ ಅಲ್ಲೇ ಎದ್ದು ಕುಣಿದು ಬಿಡ್ತಾರೆ, ಅವರಿಗೆ ಕಂಟ್ರೋಲೇ ಇರೋದಿಲ್ಲ ಅಂತಾರಲ್ಲ. ಹಾಗೆ ಸೀತಾದೇವಿ ಹಾಗೆ ಮಾಡಿಲ್ಲ ಅಂದ್ರೆ ಬಹಳ ಚೆನ್ನಾಗಿ ವಾಲ್ಮೀಕಿಗಳು ಹೇಳ್ತಾರೆ, ತತಸ್ಸಾ ಶ್ರೀಮತಿ ಬಾಲ ಭರ್ತರು ವಿಜಯ ಹರ್ಷಿತ ಅವೋಚ ದ್ಯದಿ ತತ್ತತ್ಯಂ ಭವೇಯಂ ಶರಣಂ ಹಿವ. ನೋಡಮ್ಮ ತ್ರಿಜಟೆ, ಇಷ್ಟು ಜನ ಬೈತಾ ಇದ್ರು, ಇಷ್ಟು ಜನರ ಮಧ್ಯದಲ್ಲಿ ನೀನು ಪಾಪ ಒಳ್ಳೆ ವಿಷಯ ಹೇಳಿದೀಯಾ, ನಿಜವಾಗ್ಲೂ ಒಂದು ಸಂತೋಷ ಆಗ್ತಾ ಇದೆ, ಆದ್ರೆ ನಾಚಿಕೆ ಆಗ್ತಾ ಇದೆ, ಸ್ವಲ್ಪ ಸಂಕೋಚವೂ ಆಗ್ತಾ ಇದೆ. ತಲೆ ತಗ್ಗಿಸ್ಕೊಂಡು ಸೀತಾದೇವಿ ಮಾತು ಹೇಳ್ತಾಳೆ, ನೋಡು ಒಂದು ವೇಳೆ ನೀನು ಹೇಳಿದ ಮಾತೇನಾದ್ರೂ ನಿಜ ಆದ್ರೆ ಇವರೆಲ್ಲ ಶತ್ರು, ನಿನ್ನನ್ನು ಕಾಪಾಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾಳು. ರಾಮ ಬಂದಾಗ ನಿನ್ನನ್ನು ನಾನು ಕಾಪಾಡ್ತೀನಿ ಅಂತ ಈ ಒಳ್ಳೆ ಸುದ್ದಿ ಹೇಳಿದೆಯಲ್ಲ, ಅದಕ್ಕೋಸ್ಕರ ನಾನು ನಿನಗೆ ಕೊಡ್ತಾ ಇರೋದೇನು ಅಂದ್ರೆ, ಇಡೀ ಲಂಕೆ ಸುಟ್ಟೋಗಿ ಎಲ್ಲ ಭಸ್ಮ ಆದರೂ ತ್ರಿಜಟೆ ನನ್ನ ಜೊತೆ ಇರ್ತಾಳೆ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ ಅಂತ ಸೀತಾದೇವಿ ಆಡ್ತಾಳೆ ಅಂದರೆ, ಎಂಥ ಸನ್ನಿವೇಶವನ್ನ ವಾಲ್ಮೀಕಿಗಳು ಸೆರೆ ಹಿಡಿದಿದ್ದಾರೆ. ಎಷ್ಟೇ ಆಗ್ಲಿ ಸ್ತ್ರೀಯರ ಮನಸ್ಸು ಹೇಗಿರುತ್ತೆ ಅನ್ನೋದನ್ನ ಚಿತ್ರಿಸಿದ್ದಾರೆ. ಹಾಗಾಗಿ ಈ ರಾಮಾಯಣ ಅಷ್ಟು ಜನರಿಗೆ ಬಹಳ ಹತ್ತಿರ ಯಾಕಾಗತ್ತೆ ಅಂದ್ರೆ, ಈ ಎಲ್ಲ ವಿಷಯಗಳಿಂದಾಗಿ ನಮ್ಮಲ್ಲೇ ನಡೀತಿದೆಯೇನೋ, ನಮ್ಮ ಮನೆಯ ಹೆಣ್ಮಗಳಿಗೆ ಇಂಥ ತೊಂದರೆ ಆಗಿದೆಯೇನೋ ಅನ್ನುವ ರೀತಿಯಲ್ಲಿ ವಾಲ್ಮೀಕಿಗಳು ಚಿತ್ರಿಸ್ತಾರಾದ್ರಿಂದ ಇದಕ್ಕೆ ಅಷ್ಟು ಬೆಲೆ ಇದೆ. ಕೊನೆಗೆ ಹಾರಾಮ ಸತ್ಯವ್ರತ ದೀರ್ಘ ಬಾಹೋ ಹಾಪೂರ್ಣ ಚಂದ್ರ ಪ್ರತಿಮಾನ ವಕ್ತ್ರ ಹಾ ಜೀವಲೋಕಸ್ಯ ಹಿತಪ್ರಿಯಶ್ಚ ವಧ್ಯಾಂ ನಮಾಂ ವೇತ್ಸಿಹಿ ರಾಕ್ಷಸಾನಾಂ. ಕೊನೆಗೆ ಅವಳು ಆ ಸೀತಾದೇವಿ ತಾನು ಸ್ತೋತ್ರ ಮಾಡ್ತಾಳೆ, ಹಾರಾಮ ಸತ್ಯವ್ರತ ದೀರ್ಘ ಬಾಹೋ, ರಾಮಚಂದ್ರ ದೇವರನ್ನ ತಾನು ಕೇಳ್ಕೊಳ್ತಾಳೆ, ನಾನು ಹೇಗಾಗೋಗಿದ್ದೀನಿ ಅಂದ್ರೆ ದೊಡ್ಡ ಬಿರುಗಾಳಿ ಬರುತ್ತೆ, ಹಡಗು ಹೋಗ್ತಾ ಇರುತ್ತೆ ಸಮುದ್ರದಲ್ಲಿ, ಬಿರುಗಾಳಿ ಬಂದ್ರೆ ಹಡಗು ನಿಲ್ಲತ್ತಾ? ನಿಲ್ಲೋದೇ ಇಲ್ಲ, ಕುಸಿದು ಬಿದ್ದೋಗುತ್ತೆ. ನನ್ನ ಮನಸ್ಸು ಹಾಗೆ ಆಗಿದೆ ಇವತ್ತು, ರಾವಣ ಬಂದು ಬಂದು ಅವಾಗವಾಗ ಕೆಟ್ಟ ಬಿರುಗಾಳಿಯನ್ನು ಬೀಸಿ ಬೀಸಿ ನನಗೆ ಪೂರ್ತಿ ನನ್ನ ಮನಸ್ಸು ಹಾಳಾಗೋಗುವ ಹಾಗೆ ಆಗೋಗಿದೆ. ಹಾಗಾಗಿ ನಾನು ದೇವರನ್ನು ನಂಬಿದ್ದೇನೆ, ದೇವರು ಅಂದ್ರೆ ಯಾರು, ನನಗೆ ಪತಿಯೇ ಪರದೈವ ಅಂತ ಹೇಳುವ ಹಾಗೆ ನಿನ್ನನ್ನೇ ನಾನು ನಂಬಿದ್ದೇನೆ, ಪಾತಿವ್ರತ್ಯವನ್ನು ಪಾಲಿಸಿಕೊಂಡು ಬಂದಿದ್ದೇನೆ, ದಯಮಾಡಿ ನನ್ನನ್ನು ಕಾಪಾಡಬೇಕು. ಈ ವೃತ್ತಾಂತವನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ಈ ಮಾತುಗಳನ್ನು ಹೇಳ್ತಾಳೆ. ಮತ್ತೆ ಶೋಕಾಭಿತಪ್ತ ಬಹುಧಾ ವಿಚಿಂತ್ಯ ಸೀತಾತ ವೇಣು ಕ್ರಥನಂ ಗೃಹೀತ್ವ ಉದ್ಬುದ್ಧ ವೇಣ್ಯುದ್ಗ್ರಥನೇನ ಶೀಘ್ರಂ ಅಹಂ ಗಮಿಷ್ಯಾಮಿ ಮತ್ಸ್ಯ ಮೂಲಂ. ಆದ್ರೆ ಇಷ್ಟೆಲ್ಲ ಕೇಳಿದರೂ ಧೈರ್ಯ ಬರೋದಿಲ್ವಂತೆ, ಏನಾದ್ರಾಗ್ಲಿ ಯಾಕಾದ್ರೂ ಬದುಕಬೇಕೋ ಏನೋ, ಸಾಯೋಣ ಅಂದ್ರೆ ಒಂದು ವಸ್ತು ಇಲ್ಲ ಇಲ್ಲಿ, ಯಾ ಎಲ್ಲ ರಾಕ್ಷಸೀರೆ ತುಂಬಿಕೊಂಡಿದ್ದಾರೆ, ಇವರು ಎದ್ರೆ ಸಾಯ್ಲಿಕ್ಕಾಗಲ್ಲ, ಮಲಗಿದ್ದಾಗ್ಲೂ ಸಾಯ್ಲಿಕ್ಕಾಗಲ್ಲ. ಅದಕ್ಕೊಂದು ಕೆಲಸ ಮಾಡೋಣ ಅಂತ ಆ ನನ್ನ ಕೂದಲೇ ಇಷ್ಟು ದೊಡ್ಡದಾಗಿ ಬೆಳೆದಿದೆಯಲ್ಲ, ಅದರಿಂದಲೇ ನಾನು ನೇಣು ಹಾಕೊಂಡ್ಬಿಡ್ತೀನಿ, ಒಟ್ನಲ್ಲಂತೂ ಬದುಕೋದು ಬೇಡ, ಇವರೆಲ್ಲ ನನ್ನ ಸಮಾಧಾನಕ್ಕೆ ಹೇಳ್ತಿದ್ದಾರೋ ಅಥವಾ ರಾವಣನೇ ಈ ಥರನೂ ಹೇಳ್ಕೊಟ್ಟಿದ್ದಾನೋ ಯಾರಿಗೆ ಗೊತ್ತು? ಯಾರನ್ನೂ ನಂಬುವ ಪರಿಸ್ಥಿತಿಯಲ್ಲಿಲ್ಲ. ರಾವಣನೇ ರಾಮಚಂದ್ರ ದೇವರ ಮೇಲೆ ಪ್ರೀತಿ ಬರೋ ತರ ಮಾಡಿ ಮಾಡಿ ಮತ್ತೆ ನನ್ನ ಕಡೆ ತಿರುಗಿಸೋ ರೀತಿಯಲ್ಲಿ ಮಾಡು ಅಂತ ಹೇಳ್ಕೊಟ್ಟಿದ್ರೆ ಏನ್ ಮಾಡ್ಬೇಕು?
ಈಗ ಯಾರನ್ನು ನಂಬೋದು ಕಷ್ಟ ಇದೆ. ಹಾಗಾಗಿ ಇವರು ಹೇಳಿದ್ರು ಅಂದ ತಕ್ಷಣ ಸಂತೋಷ ಪಡೋ ಹಾಗೂ ಇಲ್ಲ. ರಾಮಚಂದ್ರ ದೇವರನ್ನು ಬಿಟ್ಟು ಬದುಕುವ ಆ ಬಾಳು ನನಗೆ ಬೇಡ, ಒಟ್ಟಿನಲ್ಲಿ ಹೀಗಾದರೂ ನನ್ನದ್ದೇ ಕೂದಲಿಂದಾದರೂ ನಾನು ಸುತ್ತಕೊಂಡು ಸಾಯ್ಬೇಕು ಅಂತ ಸೀತಾದೇವಿ ಆಲೋಚನೆ ಮಾಡಿ, ತಸ್ಯಾ ಶುಭಂ ವಾಮ ಮರಾಲ ಪಕ್ಷ್ಮ ರಾಜೀವ ವೃತ್ತಂ ಕೃಷ್ಣ ವಿಶಾಲ ಶುಕ್ಲಂ ಪ್ರಾಸ್ಪಂದತೈಕಂ ನಯನಂ ಸುಕೇಶ್ಯ ಮೀನಾಹತಂ ಪದ್ಮಮಿವಾಭಿ ತಾಮ್ರಂ. ಕೊನೆಗೆ ಆ ಸೀತಾದೇವಿ ಒಳ್ಳೆ ಶುಭಲಕ್ಷಣಗಳು ಸೀತಾದೇವಿ ಕಾಣಿಸ್ಲಿಕ್ಕೆ ಶುರು ಆಯ್ತಂತೆ. ಈ ತರ ಸಾಯ್ಬೇಕು ಅಂತ ತಾನು ಅನ್ಕೊಂಡ್ರೆ ಶುಭಲಕ್ಷಣಗಳು ಅಂತ ಕೆಲವು ಶುಭಲಕ್ಷಣಗಳನ್ನು ಹೇಳ್ತಾರೆ. ಆ ಎಡಗಣ್ಣು ಅದರತ್ತೆ, ಸ್ತ್ರೀಯರಿಗಾಗಬೇಕಾದ್ರೆ ಎಡಗಣ್ಣು ಅದರಿದ್ರೆ ಅದನ್ನು ಶುಭ ಅಂತ ಹೇಳ್ತಾರೆ. ಅಂಥ ಶುಭ ಲಕ್ಷಣಗಳೆಲ್ಲ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಮತ್ತೆ ಬೇಕಾದಷ್ಟು ಅದರಲ್ಲಿ ತಾನು ರಾಮನನ್ನ ಆಲಿಂಗನ ಮಾಡಿದ ರೀತಿಯಲ್ಲಿ ಶುಭದ ಸೂಚನೆಗಳು ಸೀತಾದೇವಿಗೆ ಆಗತ್ತೆ. ಇಷ್ಟೆಲ್ಲ ಶುಭದ ಸೂಚನೆಗಳನ್ನೆಲ್ಲ ನೋಡಿದ ನಂತರ ಇದನ್ನೆಲ್ಲ ಯಾರು ನೋಡ್ತಿದ್ದಾರೆ ಅಂದ್ರೆ ಹನುಮಂತ ದೇವರು ಆ ಶಿಂಶುಪಾ ವೃಕ್ಷದಲ್ಲಿ ಕೂತ್ಕೊಂಡು ಸೀತಾದೇವಿಯನ್ನು ನೋಡ್ತಿದ್ದಾರೆ. ಅವರು ನೋಡಿ ಕೊನೆಗೆ ತೀರ್ಮಾನ ಮಾಡ್ತಾರೆ, ಹಾಗಾದ್ರೆ ನಾನು ಈ ಇಷ್ಟು ಕಾಯ್ತಾ ಇದ್ದಾರೆ ಸೀತಾದೇವಿ ನೋಡಿದರೆ ತನ್ನ ಜುಟ್ಟಿಂದಲೇ ಆದರೂ ತನ್ನ ಜಡೆಯಿಂದಲೇ ಆದರೂ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈಗಲೂ ನಾನು ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಹಾಳಾಗಿ ಹೋಗುತ್ತೆ. ದೂತನ ಕರ್ತವ್ಯ ಏನು? ಒಬ್ಬ ದೂತನಾಗಿ ನಾನೇನು ಮಾಡಬೇಕು ಅಂದರೆ, ಗಾತಯಂತಿ ಹಿ ಕಾರ್ಯಾಣಿ ದೂತಾ ಪಂಡಿತಮಾನಿನಃ ನವಿನಶ್ಯೇತ್ ಕಥಂ ಕಾರ್ಯಂ ವೈಕ್ಲವ್ಯಂ ನ ಕಥಂ ಭವೇತ್. ಕೆಲವರು ದೂತರು ಅಂತ ಹೋಗ್ತಾರೆ, ಅವ್ರಿಗೆ ಅವರೇ ಪಂಡಿತರು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಯಜಮಾನ ಒಂದು ಕೆಲಸ ಹೇಳಿ ಕಳಿಸಿರ್ತಾನೆ, ನೋಡಪ್ಪ ಇದನ್ನು ಹೀಗೇ ಮಾಡ್ಕೊಂಡು ಬರಬೇಕು ಅಂತ. ಅಲ್ಲಿಗೆ ಹೋದ ಮೇಲೆ ಅವನ ತಲೆ ತಿರುಗಿಬಿಡುತ್ತೆ. ಅವನು ಹೇಳಿದಾಗ ಯಾಕೆ ಕೇಳ್ಬೇಕಪ್ಪ, ನನಗೆ ಎಲ್ಲ ಗೊತ್ತಲ್ಲ. ಅವನು ಓದ್ಕೊಂಡು ಆ ಸ್ಥಾನಕ್ಕೆ ಹೋಗಿದ್ದಾನೆ ಅಷ್ಟೇ, ನಾನು ಓದ್ದೇ ಇದ್ರು ನನಗೆ ಈ ವಿಷಯ ಗೊತ್ತಿದೆ ಅಂತ ಏನೋ ಮಾಡ್ಲಿಕ್ಕೆ ಹೋಗಿ ಎಡವಟ್ಟಾಗಿ 1 ಲಕ್ಷ ಖರ್ಚಾಗೋ ಕಡೆ 2 ಲಕ್ಷ ಖರ್ಚಾಗಿ ಆಮೇಲೆ ಅವ್ರು ಬಯಸ್ಕೊಳ್ಳೋ. ಅದನ್ನು ಹನುಮಂತ ದೇವರು ಎಷ್ಟು ಸೂಕ್ಷ್ಮವಾಗಿ ಅದನ್ನು ತೆಗೆದಿಡ್ತಾರೆ ಅಂದ್ರೆ, ನಾನು ಬಂದಿರೋದೇನಕ್ಕೆ, ರಾಮಚಂದ್ರ ದೇವರ ಕೆಲಸ ಮಾಡ್ತೀನಿ ಅಂತ ಬಂದಿದ್ದೀನಿ. ಬಂದ ಮೇಲೆ ಅದನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ನಾನು ಅನುಮಾನ ಪಡ್ತಾ ಸೀತಾದೇವಿಗೆ ನಾನು ಬಂದಿರೋ ವಿಷಯ ತಿಳಿಸ್ದೆ ನಿಧಾನ ಮಾಡಿಬಿಟ್ರೆ ಸೀತಾದೇವಿ ಯಾವ ಸಮಯದಲ್ಲಿ ಬೇಕಾದರೂ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ಬೋದು. ಹಾಗಾಗಿ ನನಗೆ ನಾನೇ ದೊಡ್ಡ ದೊಡ್ಡ ವಿದ್ವಾಂಸ ಅನ್ಕೊಂಡು ತಪ್ಪು ತಪ್ಪು ನಿರ್ಧಾರ ತಗೊಳ್ಬಾರ್ದು, ಮೊದಲು ಹೋಗಿ ಸೀತಾದೇವಿಗೆ ನಾನು ಬಂದಿರೋ ವಿಷಯ ತಿಳಿಸ್ಬೇಕು ಅಂತ ಹೇಳ್ತಾರೆ. ಇತಿ ಸ ಬಹುವಿಧಂ ಮಹಾನುಭಾವೋ ಜಗತಿಪತೆ ಪ್ರಮಧಾಮ ವೇಕ್ಷಮಾಣ ಮಧುರಮವಿ ತಥಂ ಜಗಾದ ವಾಕ್ಯಂ ದ್ರುಮ ವಿಟಪಾಂತರ ಮಾಸ್ತಿತೋ ಹನುಮಾನ್. ಹೇಳ್ಬೇಕು ವಿಷಯ ತಿಳಿಸೋಣ ಅಂತ ಕೆಳಗಿಳಿದ್ರೆ ರಾಕ್ಷಸಿಯರು ನೋಡ್ತಾರೆ, ಅಷ್ಟು ಮೀರಿ ಸೀತಾದೇವಿ ನನ್ನನ್ನು ನೋಡಿ ಅಪಾರ್ಥ ಮಾಡ್ಕೊಳ್ತಾಳೆ, ರಾವಣನೇ ಈ ರೂಪದಿಂದ ಬಂದಿದ್ದಾನೋ ಯಾರಿಗೆ ಗೊತ್ತು? ಯಾಕೆಂದ್ರೆ ರಾವಣ ರಾಕ್ಷಸ, ಅವನು ಯಾವ ರೂಪ ಬೇಕಾದ್ರೂ ತಗೊಳ್ಬೋದು, ಕೋತಿ ರೂಪದಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡ್ಬಿಟ್ರೆ, ನಾನು ಹೇಳಿದ್ ನಮ್ದೇ ಇದ್ರೆ ಇದೆಲ್ಲ ಬೇಡವೇ ಬೇಡ ಅಂತ ಪ್ರಾರಂಭ ಮಾಡಿ ಒಳ್ಳೆ ಉಪಾಯ ಮಾಡ್ತಾರೆ. ರಾಮನ ಕಥೆಯನ್ನು ಹೇಳೋಣ, ನನಗೂ ಬೇಡ ಅವರಿಗೂ ಬೇಡ. ನನಗೆ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಭಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮಶ ನಮತ ರಾಕ್ಷಸಾಂತಕಂ ಅಂತ ಹೇಳೋ ಹಾಗೆ ಎಲ್ಲಿ ರಾಮಚಂದ್ರ ದೇವರ ಕಥೆ ಪ್ರಾರಂಭ ಆದರೂ ಅಲ್ಲಿ ಯಾರು ಬರದೇ ಇದ್ರು ಪ್ರಾಣದೇವರು ಹನುಮಂತ ದೇವರು ಬಂದು ಕೂತ್ಕೊಂಡು ಆ ಕಥೆ ಕೇಳ್ತಾರಂತೆ. ಯಾವ ಜನ ಇನ್ನೊಬ್ರು ಯಾರು ಬರದೇ ಇದ್ರು ಅವರು ಬರ್ತಾರೆ, ಯಾಕೆಂದ್ರೆ ಅವರಿಗೆ ರಾಮನ ಮೇಲೆ ಅಂಥ ಭಕ್ತಿ. ಹಾಗಾಗಿ ಅವ್ರು ಹೇಳ್ತಾರೆ, ನಾನೋಗಿ ಸೀತೆ ಎದುರುಗಡೆ ನಿಂತ್ಕೊಳ್ಳೋದು ಬೇಡ, ನಾನು ಇಂಥವನು ಅಂತ ಹೇಳೋದು ಬೇಡ, ಅವರು ನನ್ನನ್ನು ಅಪಾರ್ಥ ಮಾಡ್ಕೊಳ್ಳೋದು ಬೇಡ, ನನ್ನ ಪಾಡಿಗೆ ನಾನು ರಾಮಚಂದ್ರ ದೇವರ ಕಥೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಅವರು ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಥೆ ಹೇಳ್ತಾ ಹೇಳ್ತಾ ರಾಮಚಂದ್ರ ದೇವರು ದಶರಥ ಮಹಾರಾಜನ ಮಗ, ಸೀತಾದೇವಿಯ ಪತಿ, ಕಾಡಿಗೆಲ್ಲ ಬಂದಿದ್ದಾನೆ. ಕಾಡಲ್ಲಿ ಇಷ್ಟೆಲ್ಲ ಸೀತಾದೇವಿ ಜೊತೆಗೆ ಬರ್ತಾ ಸೀತಾ ಅಪಹರಣ ಆಗಿದೆ, ಕೊನೆಗೆ ಸುಗ್ರೀವನ ಜೊತೆಗೆ ಸ್ನೇಹ ಆಗಿದೆ. ವಾಲಿಯಂಥ ಪರಾಕ್ರಮಿಯನ್ನು ಸಂಹಾರ ಮಾಡಿರ್ತಕ್ಕಂಥವನು ರಾಮಚಂದ್ರ, ಬೇಕಾದಷ್ಟು ಕಪಿ ಸೈನ್ಯ ಅವನ ಜೊತೆಯಲ್ಲಿದೆ. ಅವನ ಕಪಿ ಸೈನ್ಯದಲ್ಲಿ ಎಂಥೆಂಥವರಿದ್ದಾರೆ ಅಂದ್ರೆ ಪ್ರಾಣ ತ್ಯಾಗ ಮಾಡತಕ್ಕಂಥವರಿದ್ದಾರೆ. 100 ಯೋಜನ ಅಲ್ಲ, 1000 ಯೋಜನ ದೂರ ಇರತಕ್ಕಂತಹ ಸಮುದ್ರವನ್ನು ದಾಟಿ ರಾಮಕಾರ್ಯವನ್ನು ಸಾಧನೆ ಮಾಡತಕ್ಕಂಥದ್ದು ಆ ರಾಮಚಂದ್ರ ದೇವರ ಅನುಗ್ರಹದಿಂದಲೇ ಆ ಎಲ್ಲ ದೂತರಿಗೂ ಕೂಡ ಇದೆ ಅನ್ನುವ ಸಂದೇಶವನ್ನ ಕೆಳಗೆ ಕೂತ ಸೀತಾದೇವಿಗೆ ಕೇಳಿಸಿದಾಗ ಸೀತಾದೇವಿಗೆ ಕನಸು ಕಾಣ್ತಾ ಇದ್ದೀನಾ ನಿಜವೋ ಗೊತ್ತಾಗೋದೇ ಇಲ್ಲ. ಆದರೆ ಅನ್ಕೊಳ್ತಾಳೆ, ದೇವರ ದಯದಿಂದ ಇದು ಕನಸಾಗದೆ ನಿಜ ಆದ್ರೆ ಸಾಕು. ಎದುರುಗಡೆ ಬಂದು ಕೂತ್ಕೊಳ್ತಾರೆ. ಆಮೇಲೆ ಈ ಕಥೆಯನ್ನೆಲ್ಲ ಹೇಳಿದ ಮೇಲೆ ಕೂತ್ಕೊಂಡಾಗ, ಓ ಹನುಮಂತ ದೇವರು ಬಂದು ಕೂತಿದ್ದಾರೆ, ಆದರೆ ನಂಬಿಕೆ ಬರ್ತಾ ಇಲ್ಲ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ನಂಬಿ ಮಾತಾಡೋಣ ಅಂದ್ರೆ ರಾವಣ ಆಗಿದ್ರೆ ಕಷ್ಟ, ನಂಬದೇ ಇದ್ರೆ ಹೇಳಿರ್ತಕ್ಕಂಥ ವಿಷಯ ಬಹಳ ಸಂತೋಷವಾಗಿದೆ, ರಾಮಚಂದ್ರ ದೇವರು ಬರ್ತಾರೆ ಅನ್ನೋ ವಿಷಯ ಹೇಳಿರೋದು ಅಂತ ಸಂತೋಷದ ವಿಷಯ. ಒಂದು ವೇಳೆ ನಿಜ ಆಗಿ ನಾನೇ ಮಾತಾಡೋದ್ರಿಂದ ತಪ್ಪಿಸ್ಕೊಂಡ್ರೆ ನನಗೆ ಅದರಿಂದ ಲಾಸ್ ಆಗತ್ತೆ. ಇಷ್ಟು ಆ ಮನಸ್ಸಿನಲ್ಲಿ ಜಂಜಾಟಗಳನ್ನೆಲ್ಲ ಮಾಡಿಕೊಂಡು
ಕೊನೆಗೆ ಸೀತಾದೇವಿ ತಾನೇ ಸಮಾಧಾನವನ್ನು ಪಟ್ಟುಕೊಂಡು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅದನ್ನೇನು ಅನ್ನೋದನ್ನು ಮುಂದಿನವರು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.